ಎಲ್ಲರಿಗೂ ಆನ್ಲೈನ್ ತರಗತಿಗೆ ಸ್ವಾಗತ ಸುಸ್ವಾಗತ ವಿದ್ಯಾರ್ಥಿಗಳೇ ಪ್ರಥಮ ಪಿ ಯು ಸಿ ಭೂಗೋಳಶಾಸ್ತ್ರ ಅಧ್ಯಾಯ ಮೂರು ಭೂಮಿಯ ಅಂತರಾಳ ಈ ಹಿಂದಿನ ತರಗತಿಯಲ್ಲಿ ಭೂಮಿಯ ಅಂತರಾಳ ಕುರಿತು ಭೂಮಿಯ ರಚನೆ ಮತ್ತು ಸಂಯೋಜನೆ ಕುರಿತು ನಾವು ಈಗಾಗಲೇ ಕಲಿತಿದೆ ಅಂದರೆ ಭೂಕವಚ ಮೆಂಟಲ್ ಮತ್ತು ಕೇಂದ್ರ ಗೋಳ ಅಂದರೆ ಭೂಮಿಯ ಒಳಗಡೆ ಇರತಕ್ಕಂಥದ್ದನ್ನು ನಾವೀಗ ಅಧ್ಯಯನ ಮಾಡ್ತೇವೆ ಭೂಮಿಯ ಅಂತರಾಳದ ಬಗ್ಗೆ ಅಧ್ಯಯನ ಮಾಡ್ತೇವೆ ಈಗಾಗಲೇ ಭೂಮಿಯ ಸಂಯೋಜನೆ ಮತ್ತು ರಚನೆ ಕುರಿತು ನಾವು ಹಿಂದಿನ ತರಗತಿಯಲ್ಲಿ ಅಧ್ಯಯನ ಮಾಡಿದ್ದೇವೆ ಈಗ ಮುಂದೆ ಬರ್ತಕ್ಕಂಥ ಅಧ್ಯಯ ಭೂಕಂಪಗಳು ಬಹುಶಃ ಭೂಕಂಪಗಳು ಅಂದ ತಕ್ಷಣ ಭೂಮಿಯ ಆಂತರಿಕ ಶಕ್ತಿಯಿಂದ ಭೂ ಮೇಲ್ಮೈ ಹೆಚ್ಚು ಪರಿಣಾಮ ಉಂಟು ಮಾಡುವಂಥ ಕ್ರಿಯೆಗಳಲ್ಲಿ ಭೂಕಂಪಗಳು ಮತ್ತು ಜ್ವಾಲಾಮುಖಿಗಳು ಅಂದರೆ ಭೂಮಿಯ ಆಂತರಿಕ ಶಕ್ತಿಗಳಿಂದ ಭೂ ಮೇಲ್ಮೈಯಲ್ಲಿ ಹೆಚ್ಚು ಪರಿಣಾಮ ಉಂಟು ಮಾಡುವಂಥ ಕ್ರಿಯೆಗಳಲ್ಲಿ ಭೂಕಂಪಗಳು ಮತ್ತು ಜ್ವಾಲಾಮುಖಿಗಳು ಪ್ರಮುಖವಾಗಿರತಕ್ಕಂಥ ನಾವು ಈಗ ಭೂಕಂಪಗಳನ್ನು ಕುರಿತು ಅಧ್ಯಯನ ಮಾಡ್ತೇವೆ ಭೂಕಂಪ ವಿದ್ಯಾರ್ಥಿಗಳೇ ಬಹುಶಃ ಯಾವುದೇ ಮುನ್ಸೂಚನೆ ಇಲ್ಲದೆ ಭೂಕಂಪ ಆಗಬೇಕಾದ್ರೆ ಜ್ವಾಲಾಮುಖಿ ಆಗಬೇಕಾದ್ರೆ ನಾನು ಆಗ್ತೇನೆ ಅಂತ ಹೇಳಲಿಲ್ಲ ಯಾವುದೇ ಮುನ್ಸೂಚನೆ ಇಲ್ಲದೆ ಆಕಸ್ಮಿಕವಾಗಿ ಉಂಟಾಗುವ ಭೂ ರಚನಾತ್ಮಕ ಚಲನಶಕ್ತಿಗಳಲ್ಲಿ ಜ್ವಾಲಾಮುಖಿಗಳಷ್ಟೇ ಭೂಕಂಪಗಳು ಸಹ ವಿಧ್ವಂಸಕವಾಗಿರ್ತಕ್ಕಂಥವು ಜ್ವಾಲಾಮುಖಿ ಎಷ್ಟು ವಿಧ್ವಂಸಕ ಕೃತಿಯನ್ನು ಸಿಗ್ತದೆಯೋ ಅಷ್ಟೇ ಭೂಕಂಪ ಆಗ್ತಕ್ಕಂಥದ್ದು ಅನೇಕ ಸಾವುಗಳು ಆಸ್ತಿ ನಷ್ಟ ಉಂಟು ಮಾಡತಕ್ಕಂಥದ್ದು ಅಲ್ಲದೆ ಹೊಸದಾಗಿ ವಿಚಿತ್ರ ಭೂಸ್ವರೂಪಗಳನ್ನು ಸಹ ಇವು ನಿರ್ಮಾಣ ಮಾಡ್ತವು ಅಂದರೆ ಭೂಮಿಯ ಆಂತರಿಕ ಶಕ್ತಿಗಳ ಕಾರ್ಯಾಚರಣೆಯಿಂದ ಭೂಮಿಯ ಮೇಲ್ಪದರಿನಲ್ಲಿ ಅನೇಕ ವಿನಾಶ ಮಾಡತಕ್ಕಂಥವುಗಳಲ್ಲಿ ಭೂಕಂಪಗಳ ಮತ್ತು ಜ್ವಾಲಾಮುಖಿಗಳು ಇಲ್ಲಿ ಯಾವುದೇ ಮುನ್ಸೂಚನೆ ಇಲ್ಲದ ಹಾಗೆ ನಮಗೆ ಗೊತ್ತಾದ ಹಾಗೆ ನಡೆಯುವಂತ ಒಂದು ಪ್ರಕ್ರಿಯೆ ಹಾಗಾದರೆ ಭೂಕಂಪಗಳು ಅಂದರೆ ಏನು ಭೂಮಿಯ ಆಂತರಿಕ ಶಕ್ತಿಯ ಕಾರ್ಯಾಚರಣೆಗಳಿಂದ ಭೂಮಿಯ ಮೇಲ್ಪದರು ಕಂಪಿಸುವುದಕ್ಕೆ ನಡುಗುವುದಕ್ಕೆ ಭೂಕಂಪ ಎಂದು ಕರೆಯುತ್ತೇವೆ ಅರ್ಥ್ಕ್ವೇಕ್ಸ್ ಅಂದರೆ ವೈಬ್ರೇಷನ್ ಆಫ್ ದಿ ಅರ್ಥ್ ಅಂದರೆ ಭೂಮಿಯ ಮೇಲ್ಮೈ ವೈಬ್ರೇಷನ್ ಇವ ಮೊಬೈಲನ್ನು ಸಜೆಂಟ್ ಇಟ್ಕೊಂಡ್ರೆ ಅಂತ ಹೇಳ್ತಾರೆ ವೈಬ್ರೇಷನ್ ಕೊಟ್ಟೆ ಮೊಬೈಲ್ ಕಾರ್ ಬಂದಾಗ ಹಿಂಗೆ ವೈಬ್ರೇಟ್ ಆಗುತ್ತೆ ಹಂಗೆ ಭೂಮಿಯ ಆಂತರಿಕ ಶಕ್ತಿಗಳ ಕಾರ್ಯಾಚರಣೆಯಿಂದ ಭೂಮಿಯ ಮೇಲ್ಭಾಗದಲ್ಲಿ ಕ್ರಾಶ್ ಅಂದರೆ ಭೂಮಿಯ ಮೇಲ್ಭಾಗದಲ್ಲಿ ನಡುಗುವುದು ಮತ್ತು ಕಂಪಿಸುವುದನ್ನು ಭೂಕಂಪ ಎಂದು ಕರೆಯುತ್ತೇವೆ ನಡುಗುವುದು ಮತ್ತು ಕಂಪಿಸುವುದರಿಂದ ಭೂಕಂಪ ಎಂದು ಕರೆಯುತ್ತೇವೆ ವಿದ್ಯಾರ್ಥಿಗಳೇ ಭೂಕಂಪ ಪ್ರಾರಂಭವಾಗುವ ಸ್ಥಳಕ್ಕೆ ಭೂಕಂಪನಾಭಿ ಎಂದು ಕರೆಯುತ್ತೇವೆ ಭೂಕಂಪ ಪ್ರಾರಂಭವಾಗುವ ಸ್ಥಳಕ್ಕೆ ನೋಡಿ ಪ್ರಾರಂಭವಾಗ ಎಲ್ಲಿ ಪ್ರಾರಂಭ ಆಗುತ್ತೋ ಅಂತ ಭಾಗಕ್ಕೆ ಭೂಕಂಪನಾಭಿ ಅಂತ ಕರೆಯುತ್ತೇವೆ ಬಹುಶಃ ಇದು ಭೂ ಪದರದ ಮೇಲ್ಭಾಗದಿಂದ 10 ಕಿಲೋಮೀಟರ್ನಿಂದ ಭೂಮಿ ಒಳಗಡೆ 10 ಕಿಲೋಮೀಟರ್ನಿಂದ 700 ಕಿಲೋಮೀಟರ್ವರೆಗೆ ಈ ಭೂಕಂಪ ಆಗತಕ್ಕಂಥ ಸ್ಥಳಗಳನ್ನು ಗುರುತಿಸಲಾಗಿದೆ ಅಂದರೆ ಭೂ ಮೇಲ್ಪದರದಿಂದ ಭೂಮಿ ಒಳಗಡೆ 10 ಕಿಲೋಮೀಟರ್ ಒಳಗಿನಿಂದ ಸುಮಾರು 700 ಕಿಲೋಮೀಟರ್ವರೆಗೆ ಆಳದಲ್ಲಿ ಕಂಡು ಬರ್ತಕ್ಕಂಥದ್ದು ಭೂಕಂಪನಾಭಿ ಅಂದರೆ ಭೂಕಂಪನಾಭಿ ಅಂದರೆ ಒಂದು ಮಾತಿಗೆ ಪ್ರಶ್ನೆ ಬರುತ್ತೆ ನೆನಪಿಡಬೇಕು ಭೂಕಂಪನಾಭಿ ಅಂದರೆ ಭೂಕಂಪ ಆಗುವಂತ ಪ್ರಾರಂಭ ಮಾಡುವಂತ ಸ್ಥಳಕ್ಕೆ
ಭೂಕಂಪನಾಭಿ ಎಂದು ಕರೆಯುತ್ತೇವೆ. ಭೂಕಂಪ ಪ್ರಾರಂಭವಾದ ಸ್ಥಳಕ್ಕೆ ಭೂಕಂಪನಾಭಿ ಅಂತ ಕರಿತೇವೆ ಅಥವಾ ಒಳಕೇಂದ್ರ ಅಂತ ಕರಿತೇವೆ. ಈ ಭೂಕಂಪ ಎಂಬ ಪದವು ಅರ್ಥ ಸಿಸ್ಮೋಸ್ ಎಂಬ ಒಂದು ಪದದಿಂದ ಬಂದಿರತಕ್ಕಂಥದ್ದು. ಸಿಸ್ಮೋಸ್ ಗ್ರೀಕ್ ಪದದಿಂದ ಬಂದಿರತಕ್ಕಂಥದ್ದು. ಈ ಭೂಕಂಪನಾಭಿಗೆ ಲಂಬ ಕೋನದಲ್ಲಿ ಭೂಮೇಲ್ಭಾಗವನ್ನು ತಲುಪಿ ಕಂಪನವನ್ನುಂಟು ಮಾಡುವಂತಹ ಸ್ಥಳಕ್ಕೆ ಭೂಕಂಪ ಒಳಕೇಂದ್ರ ಎಂದು ಕರೆಯುತ್ತೆ. ಅಂದ್ರೆ ಭೂಕಂಪನಾಭಿಯಿಂದ ಅಲೆಗಳ ಮುಖಾಂತರ ರಗಳ ಮುಖಾಂತರ ಭೂಮಿ ಹೊರಮೇಲ್ಮೇಲೆ ಬಂದಿರತಕ್ಕಂಥ ಒಂದು ಇದನ್ನೇ ಭೂಕಂಪದ ಹೊರಕೇಂದ್ರ ಎಂದು ಕರೆಯುತ್ತೇವೆ. ಭೂಕಂಪದಿಂದ ಉಂಟಾಗುವಂತಹ ತರಂಗಗಳಿಗೆ ಭೂಕಂಪದ ಅಲೆಗಳು ಎಂದು ಕರಿತೇವೆ. ಈ ಉತ್ಪತ್ತಿ ಆಗುವ ಸ್ಥಳ ವೇಳೆ ವೇಗ ದಿಕ್ಕು ಅವುಗಳ ತೀವ್ರತೆಯನ್ನು ತಿಳಿಯಲು ಬಳಸುವಂತಹ ಸ್ವಯಂಚಾಲಿತ ಉಪಕರಣವನ್ನ ಭೂಕಂಪ ಮಾಪಕ ಎಂದು ಕರೆಯುತ್ತೇವೆ. ಅಂದ್ರೆ ಭೂಕಂಪ ಆಗುವಂತಹ ಸ್ಥಳ ವೇಳೆ ದಿಕ್ಕು ಇವುಗಳನ್ನು ತಿಳ್ಕೊಳ್ಳಕ್ಕೆ ನಾವು ಉಪಯೋಗ ಮಾಡತಕ್ಕಂಥ ಮಾಪಕದ ಹೆಸರು ಭೂಕಂಪ ಮಾಪಕ ಸಿಸ್ಮೋಗ್ರಾಫ್ ಎಂದು ಕರೆಯಿಸಲು ಈ ಉಪಕರಣದ ಸಹಾಯದಿಂದ ಭೂಕಂಪನ ಅಲೆಗಳನ್ನು ಯಥಾರ್ಥವಾಗಿ ನಕ್ಷೆಯ ರೂಪದಲ್ಲಿ ನಿರೂಪಿಸುವುದಕ್ಕೆ ಭೂಕಂಪ ಲೇಖನ ಸಿಸ್ಮೋಗ್ರಾಫ್ ಎಂದು ಕರೆಯಿಸಲು ಭೂಕಂಪಗಳನ್ನು ಕುರಿತು ವೈಜ್ಞಾನಿಕವಾಗಿ ಅಧ್ಯಯನವನ್ನು ಭೂಕಂಪವನ್ನು ಕುರಿತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವನ್ನು ಭೂಕಂಪ ಶಾಸ್ತ್ರಜ್ಞ ಎಂದು ಕರೆಯುತ್ತೇವೆ. ಈ ಭೂಕಂಪವನ್ನು ಕುರಿತು ಭೂಕಂಪ ಆಗುವುದನ್ನು ಕುರಿತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದನ್ನು ಭೂಕಂಪ ಶಾಸ್ತ್ರ ಎಂದು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ಭೂಕಂಪ ಯಾವ ರೀತಿ ಆಗುತ್ತೆ? ಭೂಮಿಯ ಆಂತರಿಕ ಶಕ್ತಿಗಳ ಕಾರ್ಯಾಚರಣೆ, ಭೂಮಿ ಒಳಗಡೆ ಇರತಕ್ಕಂಥ ಆಂತರಿಕ ಶಕ್ತಿಗಳ ಕಾರ್ಯಾಚರಣೆಯಿಂದ ಭೂಮಿಯ ಮೇಲ್ಪದರು ಕಂಪಿಸುವುದಕ್ಕೆ ನಡುಗಿಸುವುದಕ್ಕೆ ಭೂಕಂಪ ಎಂದು ಕರೆಯುತ್ತೇವೆ. ಬಹುಶಃ ಭೂಮಿ ಅಂತರಾಳ ಇರತಕ್ಕಂಥ ಶಿಲಾಭಾಗಗಳು ತೀವ್ರವಾದ ಒಂದು ಚಲನೆ ಮತ್ತು ಅಡಚಣೆಗಳಿಂದ ಉಂಟಾಗುವಂತಹ ಸ್ವಾಭಾವಿಕ ವಿಕೋಪ ಮತ್ತು ವಿನಾಶಗಳೇ ಭೂಕಂಪಗಳು. ಅಂದ್ರೆ ಭೂಮಿ ಒಳಗಡೆ ಇರತಕ್ಕಂಥ ಶಿಲೆಗಳ ಚಲನೆ ಅದರಗಳ ತೀವ್ರತೆ ಉಂಟಾಗುವಂತಹ ಒಂದು ಸ್ವಾಭಾವಿಕ ಮತ್ತು ವಿನಾಶಕ ಕಾರ್ಯಗಳೇ ಭೂಕಂಪಗಳು. ಅತಿ ಅಪಾಯಕಾರಿಯಾದ ಮತ್ತು ಸ್ವಾಭಾವಿಕವಾಗಿ ವಿನಾಶವನ್ನು ಉಂಟು ಮಾಡುವಂತಹ ಶಕ್ರಿಯಗಳಾಗಿರ್ತಕ್ಕಂಥದ್ದು ಇದೊಂದು ಅಪಾಯಕಾರಿಯಾಗಿರ್ತಕ್ಕಂಥದ್ದು. ಜೀವ ಮತ್ತು ಆಸ್ತಿಯ ಮೇಲೆ ಹೆಚ್ಚಿನ ಅನಾಹುತವನ್ನು ಮಾಡತಕ್ಕಂಥವು. ಸ್ವಾಭಾವಿಕ ಮತ್ತು ಮಾನವ ನಿರ್ಮಿತ ಒತ್ತಡಗಳಿಂದ ಭೂಮಿ ಅಂತರಾಳದ ಚಲನೆಗಳು ಉಂಟಾಗಿ ಭೂಕಂಪಗಳು ನಿರ್ಮಾಣವಾಗತಕ್ಕಂಥದ್ದು. ಆದ್ರೆ ವಿದ್ಯಾರ್ಥಿಗಳೇ, ಈಗ ಭೂಕಂಪ ಯಾವುದೇ ತರಹದ ಮುನ್ಸೂಚನೆಗಳಾಗಿ ಭೂಮಿ ಅಂತರಾಳದ ಶಕ್ತಿಗಳ ಕಾರ್ಯಾಚರಣೆಯಿಂದ ಭೂಕಂಪ ಆಗ್ತದ್ದು. ಭೂಕಂಪ ಸಂಭವಿಸಿದ ಮೇಲೆ ಭೂಮಿಯ ಮೇಲೆ ಅನೇಕ ವಿಚಿತ್ರವಾಗಿದ್ದ ಭೂಸ್ವರೂಪಗಳ ನಿರ್ಮಾಣ ಆಗಬಹುದು. ನೋಡಿ, ಭೂಮಿ ಅಗಲ, ಭೂಮಿ ಕಂಪಿಸಿ ಅತ್ಯ ಕುಸಿತ ಒಂದು ನಿತ್ಯಕ್ಕೂ ಅಪ್ಪಿತ್ಯಕ್ಕೂ ಒಂದು ರೀತಿಯಲ್ಲಿ ಒಂದು ವಿಚಿತ್ರ ಆಗ್ತಕ್ಕಂಥದ್ದು. ಹಾಗಾಗಿ ವಿನಾಶ ಉಂಟು ಮಾಡತಕ್ಕಂಥ ಸ್ವಾಭಾವಿಕ ವಿನಾಶಕಾರಿಗಳಲ್ಲಿ ಭೂಕಂಪ ಮತ್ತು ಜ್ವಾಲಾಮುಖಿಗಳು. ಅದರಲ್ಲಿ ನಾನು ಇವತ್ತು ಹೇಳ್ತಕ್ಕಂಥದ್ದು ಭೂಕಂಪಗಳು ಅಂದ್ರೆ ಮೇಲ್ಪದರು ನಡುಗುವುದನ್ನ. ನಾವು ಭೂಕಂಪ ಆದಾಗ ಮನೆಯಲ್ಲಿದ್ದಾಗ ತಪ್ಪು ತಪ್ಪಿ ನಾವು ಕೂತ್ಕೊಂಡಾಗ ಅಥವಾ ಮಲಿಕೊಂಡಾಗ ಏನೋ ಅಂತಲ್ಲ, ನಮ್ಮ ಸೆರ್ಕಲ್ಲಿ ಇರ್ತಕ್ಕಂಥ ವಸ್ತುಗಳು ಬಂಗಾಳ ಚಂಪಗಳಿರ್ಬೋದು, ಶಬ್ದ ಅಂದ್ರೆ ಅವರು ಸುಮ್ಮನೆ ಬೀಳ್ತಾವ ಅಂದ್ರೆ ಓ ನಡುಗ್ತದೆ ಭೂಮಿ ಅಂತೇಳಿ ನಾವೆಲ್ಲ ಬಿಟ್ಕೊಟ್ಟು ಹೊರಗೆ ಓಡಿ ಬರ್ತವೆ. ಯಾಕೆ? ಭೂಕಂಪ ಆಗ್ತದೆ. ಬಹುಶಃ ಈ ಒಂದು ಸಿಚುವೇಶನ್ಗೆ ಇದು ಯಾವುದೇ ಒಂದು ಮುನ್ಸೂಚನೆ ಇಲ್ಲದೆ ಆಗುವಂತಹ ಒಂದು ಘಟನಾವಳಿಗಳು. ಹಾಗಾಗಿ ವಿದ್ಯಾರ್ಥಿಗಳೇ, ಇವತ್ತು ಬಹಳ ರೀತಿಯಲ್ಲಿ ನಾವು ಗಮನಿಸಿಕೊಂಡಾಗ ಭೂಕಂಪಗಳು ಬಗ್ಗೆ ವೈಜ್ಞಾನಿಕ ಅಧ್ಯಯನ ಮಾಡಿದೆ. ಭೂಕಂಪ ಶಾಸ್ತ್ರ ಸಿಸ್ಮೋಲಜಿ ಎಂದು ಕರೀತೇವೆ. ಭೂಕಂಪಗಳು ಸಂಭವಿಸುವಂತಹ ಸ್ಥಳ ವೇಗ ಮತ್ತು ಭೂಕಂಪಗಳ ಅಲೆಗಳ ದಿಕ್ಕನ್ನು ದಾಖಲೆ ಮಾಡುವ ಉಪಕರಣಕ್ಕೆ ಭೂಕಂಪ ಮಾಪಕ ಸಿಸ್ಮೋಗ್ರಾಫ್ ಎಂದು ಕರೀತೇವೆ. ಭೂಕಂಪ ಮಾಪಕದ ಅಂತಿಮ ಲೇಖನ ರೂಪದ ಭೂಕಂಪ ಲೇಖ ಭೂಕಂಪಗಳ ಬಗ್ಗೆ ವಿಶೇಷವಾಗಿ ಅಧ್ಯಯನ ಮಾಡುವಂತಹ ಪ್ರೀಡಿತರನ್ನು ಭೂಕಂಪ ಶಾಸ್ತ್ರಜ್ಞರು ಸಿಸ್ಮೋಲಜಿಸ್ಟ್ ಎಂದು ಕೂಡ
ಭೂರಚನಾ ಭೂಕಂಪಗಳು ಜಲಮುಖಿ ಭೂಕಂಪಗಳು ಮಾನವ ನಿರ್ಮಿತ ಅಂಶಗಳಿಂದ ಉಂಟಾಗುವಂತಹ ಭೂಕಂಪಗಳು ಭೂಕಂಪಗಳು ಭೂಕಂಪಗಳಿಗೆ ಕಾರಣಗಳು ಆತ್ಮೀಯ ವಿದ್ಯಾರ್ಥಿಗಳೇ ಭೂಕಂಪ ಆಗುತ್ತೆ ಅಂದ್ರೆ ನನಗೆ ಜ್ವರ ಬರುತ್ತೆ ನನಗೆ ವಾಂತಿ ಬರುತ್ತೆ ನನಗೆ ಇನ್ನೊಂದಾಗುತ್ತೆ ಏನೋ ಒಂದು ವ್ಯತ್ಯಾಸ ಆಗುತ್ತೆ ಅಂದ್ರೆ ನಮ್ಮಲ್ಲಿ ನಮ್ಮ ಒಳಗಡೆ ಆಗಿರತಕ್ಕಂತ ಕ್ರಿಯೆಗಳಿಂದ ನಮ್ಮ ಒಳಗಡೆ ಆಗಿರತಕ್ಕಂತ ಕ್ರಿಯೆಗಳಿಂದ ಅಂತವನ್ನು ಸಂಭವಿಸುತ್ತವೆ ಆದರೆ ಇಲ್ಲಿ ಭೂಕಂಪಗಳು ಆಧುನಿಕ ಕಾರಣಗಳಂದ್ರೆ ಭೂಕಂಪಗಳು ಹಲವಾರು ಕಾರಣಗಳಿಂದ ಸಂಭವಿಸುತ್ತವೆ ಅವುಗಳಂದ್ರೆ ಭೂ ಆಂತರಿಕ ಶಕ್ತಿ ಬಲಗಳಿಂದ ಮಡಿಕೆಗಳು ಕಲ್ಲುಗಳು ಮಡಚುವುದರಿಂದ ಸ್ತರಭಂಗವಾಗುವುದರಿಂದ ಜ್ವಾಲಾಮುಖಿಯ ಸ್ಫೋಟ ಭೂಕುಸಿತ ಹಿಮಪಾತಗಳು ಮಾನವ ನಿರ್ಮಿತ ಅಂಶಗಳು ಇತ್ಯಾದಿಗಳಿಂದ ನೋಡಿ ಭೂಕಂಪಗಳು ಹಲವಾರು ಕಾರಣಗಳಿಂದ ಸಂಭವಿಸ್ತವೆ ನಮಗೆ ಆರಾಮಿಲ್ಲಪ್ಪ ಅಂದ್ರೆ ಒಟ್ಟಿನೂ ಹಾಕಿದ್ರೆ ಊಟದಲ್ಲಿ ವ್ಯತ್ಯಾಸ ಆದಾಗ ಹಂಗೆ ನಮ್ಮ ಒಳಗಡೆ ಏನಾಗಿ ನಮ್ಗೆ ಏನು ಪರಿಣಾಮ ಆಗುತ್ತೆ ಹಂಗೆ ಭೂಮಿಯ ಆಂತರಿಕ ಶಕ್ತಿಗಳ ಕಾರ್ಯಾಚರಣೆಯಿಂದ ಹಲವಾರು ರೀತಿಯ ಕಾರಣಗಳಿಂದ ಸಂಭವಿಸತಕ್ಕಂಥವು ಅವುಗಳಲ್ಲಿ ಪ್ರಮುಖವಾಗಿರ್ತಕ್ಕಂದ್ರೆ ಆಂತರಿಕ ಶಕ್ತಿ ಬಲಗಳಿಂದ ಆಂತರಿಕ ಶಕ್ತಿಗಳು ಯಾವ ಭೂಮಿ ಒಳಗಡೆ ಕಲ್ಲಿದೆ ಕಲ್ಲು ಮಡಿಸುವುದು ನೋಡಿ ಕಲ್ಲು ಹಿಂಗಿದೆ ಮಡಿಸ್ತಂದ್ರೆ ಈ ಸ್ಥಳ ಯಾವ ಅಂದ್ರೆ ಮೇಲ್ಮೈ ಒತ್ತಡ ಒತ್ತಡ ಬೀರುತ್ತೆ ಬೇರೆ ನಡುಗುತ್ತೆ ಓಕೆ ಕಲ್ಲುಗಳು ಮಡಿಸುವುದರಿಂದ ಸ್ಥಳ ಭಂಗಗಳು ಕಲ್ಲುಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಭಂಗ ಆಗುವುದರಿಂದ ಜ್ವಾಲಾಮುಖಿಯ ಸ್ಫೋಟದಿಂದ ಭೂಕುಸಿತದಿಂದ ಹಿಮಪಾತಗಳಿಂದ ಮಾನವ ನಿರ್ಮಿತ ಅಂಶಗಳು ಇತ್ಯಾದಿಗಳಿಂದ ಹಾಗಾಗಿ ಭೂಕಂಪಗಳು ಸಂಭವಿಸುವಂತಹ ಅಂಶದ ಆಧಾರದ ಮೇಲೆ ಭೂಕಂಪಗಳು ಆಗುವಂತ ಅಂಶಗಳ ಆಧಾರದ ಮೇಲೆ ಮೂರು ವಿಧಗಳಾಗಿ ವರ್ಗೀಕರಿಸಲಾಗಿದೆ ಆ ಮೂರು ವಿಧದ ಭೂಕಂಪಗಳು ಯಾವಂದ್ರೆ ಭೂರಚನಾ ಭೂಕಂಪಗಳು ಜ್ವಾಲಾಮುಖಿ ಭೂಕಂಪಗಳು ಮಾನವ ನಿರ್ಮಿತ ಅಂಶಗಳಿಂದ ಉಂಟಾಗುವಂತಹ ಭೂಕಂಪಗಳು ಮಾನವ ಅಂಶಗಳಿಂದ ಉಂಟಾಗುವಂತಹ ಭೂಕಂಪಗಳು ನಾನು ಈಗಲೂ ಪ್ರಶ್ನೆ ಹೇಳಬೇಕಾಯ್ತು ಆ ಭೂಕಂಪದ ಅಲೆಗಳು ಹೇಳುವಾಗ ನಮ್ಗೆ ಯಾವುದಾದ್ರೂ ಒಂದು ಪ್ರದೇಶದಲ್ಲಿ ಯಾವುದಾದ್ರೂ ಒಂದು ಪ್ರದೇಶದಲ್ಲಿ ನೀರು ಇದೆ ಮಂಡ ಇದೆ ಅಂದ್ರೆ ಆ ಮಂಡದ ಮಧ್ಯೆ ಒಂದು ಕಲ್ಲು ಹಾಕಿದಾಗ ಹಿಂಗೆ ಅಲೆ ಅಲೆ ರೂಪಕ್ಕೆ ದಂಡಕ್ಕೆ ಬರುತ್ತೆ ಹಂಗೆ ಭೂಕಂಪ ಆಗಿ ಅಲೆ ರೂಪಾಂತರವಾಗಿ ಮ್ಯಾಲೆ ಬರ್ತಕ್ಕಂಥದ್ದೇ ಭೂಕಂಪದ ಅಲೆಗಳು ಎಂದು ಕರೀತೀವಿ ಭೂಕಂಪದ ಅಲೆಗಳನ್ನು ಕರಿತೀವಿ ಅಂದ್ರೆ ಇಲ್ಲಿ ಆಡ್ಕೊ ಆ ಅಲೆ ಮೇಲೆ ಬರುತ್ತೆ ಅದನ್ನ ಅಲೆ ರೂಪ ಧರ್ಮಗಳ ರೂಪದಲ್ಲಿ ಬರ್ತಕ್ಕಂಥದ್ದನ್ನೇ ಭೂಕಂಪದ ಅಲೆಗಳು ಎಂದು ಕರೆಯುತ್ತೆ ಭೂಕಂಪದ ಅಲೆಗಳು ಎಂದು ಕರೀತೀವಿ ನೆನಪಿಟ್ಕೋಬೇಕು ಭೂಕಂಪ ಆಗುವ ಸ್ಥಳಕ್ಕೆ ಭೂಕಂಪನಾಭಿ ಅಂತ ಕರಿತೀವಿ ಇದು ಎಲ್ಲಿ ಆಗುತ್ತೆ ಅಂದ್ರೆ ಭೂ ಮೇಲ್ಪದರದಿಂದ ಒಳಗಡೆ 10 ಕಿಲೋಮೀಟರ್ನಿಂದ ಸುಮಾರು 700 ಕಿಲೋಮೀಟರ್ ವರೆಗೆ ಭಾಗದಲ್ಲಿ ಸಂಭವಿಸತಕ್ಕಂಥದ್ದು ಭೂಕಂಪನಾಭಿ ಭೂಕಂಪನಾಭದಿಂದ ಹರಗುಗಳ ಮುಖಾಂತರ ಭೂ ಹೊರಕೇಂದ್ರವನ್ನು ಮುಟ್ಟುವುದನ್ನ ಭೂಕಂಪದ ಹೊರಕೇಂದ್ರ ಅಂತ ಕರಿತೀವಿ ಸ್ಥರಭಂಗ ಆಗುವುದರಿಂದ ಅನೇಕ ಕಲ್ಲುಗಳು ಮಡಿಸುವುದರಿಂದ ಜ್ವಾಲಾಮುಖಿಯ ಸ್ಫೋಟದಿಂದ ಮಾನವ ನಿರ್ಮಿತ ಅನೇಕ ಅಂಶಗಳಿಂದ ಮಾನವ ನಿರ್ಮಿತ ಅನೇಕ ಅಂಶಗಳು ಉದಾಹರಣೆಗೆ ದೊಡ್ಡ ದೊಡ್ಡ ಅಣೆಕಟ್ಟುಗಳು ಕಟ್ಟುತ್ತಾರೆ ದೊಡ್ಡ ದೊಡ್ಡ ಬಂಡೆಗಳನ್ನು ಸಿಡಿ ಮಂದಿರ ಮುಖಾಂತರ ಹೊಡೆಯುತ್ತಿದ್ದಾವೆ ಹೀಗೆ ಮಾನವ ಅನೇಕ ಕರ್ತೃಗಳಿಂದ ಅವನು ಮಾಡ್ತಕ್ಕಂಥ ಕೆಲಸಗಳಿಂದ ಭೂಕಂಪಗಳು ಸಂಭವಿಸುತ್ತವೆ ಹಾಗೆ ಭೂಕಂಪಗಳು ಸಂಭವಿಸುವಂತಹ ಆಧಾರದ ಮೇಲೆ ಭೂಕಂಪಗಳನ್ನು ಮೂರು ರೀತಿ ವರ್ಗೀಕರಣ ಮಾಡಲಾಗಿದೆ ಭೂರಚನಾ ಭೂಕಂಪಗಳು ಜ್ವಾಲಾಮುಖಿ ಭೂಕಂಪಗಳು ಮಾನವ ನಿರ್ಮಿತ ಅಂಶಗಳಿಂದ ಉಂಟಾಗುವ ಭೂಕಂಪಗಳು ಅದರಲ್ಲಿ ಭೂರಚನಾ ಭೂಕಂಪಗಳು ಮೊದಲಿಂದ ಭೂರಚನಾ ಭೂಕಂಪಗಳು ಭೂರಚನಾ ಭೂಕಂಪಗಳು ಆತ್ಮೀಯ ವಿದ್ಯಾರ್ಥಿಗಳೇ ಭೂಮಿಯ ಶಿಲಭಾಗದಲ್ಲಿ ಕಂಡುಬರುವ ಭೂಮಿಯ ಶಿಲಭಾಗದಲ್ಲಿ ಕಂಡುಬರುವ ಮಡಿಕೆಗಳು ಸ್ತರಭಂಗಗಳು ಮತ್ತು ಭೂತಾಕಾರದ ಶಿರಸ್ತರಗಳು ಸ್ಥಾನ ಪಲ್ಲಟಗೊಳ್ಳುವ ಕ್ರಿಯೆಯಿಂದ ಈ ರೀತಿ ಭೂಕಂಪಗಳು ಉಂಟಾಗ್ತವೆ ಅಂದ್ರೆ ಶಿಲೆಗಳು ಶಿಲಭಾಗದಲ್ಲಿ ಶಿಲೆಗಳು ಮಡಚುವುದರಿಂದ ಮಡಿಕೆಗಳು ಆಗುವುದರಿಂದ ಸ್ತರಭಂಗ ಮತ್ತು ಬೃಹತ್ತಾಕಾರದ ಶಿರಸ್ತರಗಳ ಸ್ಥಾನ ಪಲ್ಲಟ ಅಂದ್ರೆ ದೊಡ್ಡ ಶಿಲೆಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸ್ಥಾನ ಪಲ್ಲಟ ಅಂದ್ರೆ ಭೂಮಿ ಅಂತರಾಳದೆ ಸ್ಥಾನ ಪಲ್ಲಟಗೊಳ್ಳುವುದರಿಂದ
ಉಂಟಾಗುವಂತಹ ಭೂಕಂಪಗಳನ್ನ ಭೂಕಂಪ ಭೂರಚನಾ ಭೂಕಂಪಗಳು ಅಂತ ಕರಿತೇವೆ. ಈ ಅತಿ ತೀವ್ರ ಲಕ್ಷಣಗಳನ್ನು ಹೊಂದಿರುವುದರ ಜೊತೆಗೆ ವಿನಾಶಕಾರಿ ಭೂಕಂಪ ಚಟುವಟಿಕೆಗಳಾಗಿರ್ತಕ್ಕಂಥ ಈ ಭೂರಚನೆ ಆಗೋದ್ರಿಂದ ಭೂಮಿ ಒಳಗಡೆ ಭೂರಚನೆ ಆಗೋದ್ರಿಂದ ಸ್ಥಳಬದ್ಧ ಆಗೋದ್ರಿಂದ ಬೃಹತ್ತಾಕಾರದ ಸ್ಥಳಗಳು ಬೃಹತ್ತಾಕಾರದ ಕಲ್ಲುಗಳು ಮಡಚೋದ್ರಿಂದ ಉಂಟಾಗಿರ್ತಕ್ಕಂಥ ಭೂಕಂಪಗಳನ್ನ ಭೂರಚನಾ ಭೂಕಂಪಗಳು ಅಂತ ಕರಿತೇವೆ. ಅತಿ ವಿನಾಶಕಾರಿಯಾಗಿರ್ತಕ್ಕಂಥ ಭೂಕಂಪಗಳು ಅಂದ್ರೆ ಮಾನವನಿಗೆ ಹೆಚ್ಚು ವಿನಾಶ ಮಾಡಿರ್ತಕ್ಕಂಥ ಭೂಕಂಪಗಳಲ್ಲಿ ಭೂರಚನಾ ಭೂಕಂಪಗಳು. ಇನ್ನು ಎರಡನೇದು ಜ್ವಾಲಾಮುಖಿ ಭೂಕಂಪಗಳು. ಬಹುಶಃ ಸಾಮಾನ್ಯವಾಗಿ ತುಂಬಾ ಆಳದಲ್ಲಿ ಸಂಭವಿಸುವಂತಹ ಜ್ವಾಲಾಮುಖಿಯ ಚಟುವಟಿಕೆಗಳ ಪರಿಣಾಮವಾಗಿ ಉಂಟಾಗುವ ಇವು ಕಡಿಮೆ ತೀವ್ರತೆ ಮತ್ತು ಕಡಿಮೆ ಪರಿಣಾಮವನ್ನು ಹೊಂದಿರತಕ್ಕಂಥ ಅಂದ್ರೆ ಭೂಮಿ ಒಳಗಡೆ ಇರತಕ್ಕಂಥ ಘನದ್ರವ ವಸ್ತುಗಳು ಮೇಲೆ ಒಳಗಡೆ ಹೋಗೋದ ಉಷ್ಣಾಂಶ ಜಾಸ್ತಿ ಆಗುತ್ತೆ. 1 ಡಿಗ್ರಿ 32 ಮೀಟರ್ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಜಾಸ್ತಿ ಆಗ್ಕೊಂಡು ಹೋಗುತ್ತೆ. ಒಳಗಡೆ ಇರತಕ್ಕಂಥ ವಸ್ತುಗಳು ಘನ ರೂಪದ ದ್ರವ ಆಗ್ತವೆ. ದ್ರವ ಆಗಿರ್ತಕ್ಕಂಥ ವಸ್ತುಗಳು ತುಂಬಿದ್ದು ಸ್ಫೋಟಗೊಂಡವು ಅಂದ್ರೆ ಜ್ವಾಲಾಮುಖಿ ಸ್ಫೋಟದಿಂದಲೂ ಕೂಡ ಭೂಕಂಪಗಳು ಸಂಭವಿಸಿದವು. ಹೆಚ್ಚು ವಿನಾಶಕಾರಿಗಳಲ್ಲ ಇವು, ಕಡಿಮೆ ಪರಿಣಾಮ ಉಂಟು ಮಾಡಿರ್ತಕ್ಕಂಥದ್ದು. ಕೊನೆಯದಾಗಿರ್ತಕ್ಕಂಥದ್ದು ಮಾನವ ನಿರ್ಮಿತ ಅಂಶಗಳಿಂದ ಆಗುವಂತಹ ಭೂಕಂಪಗಳು. ಮಾನವನಿಂದ ಮಾನವನ ಕೆಲಸಗಳಿಂದ ಮಾನವನ ಕರ್ತೃಗಳಿಂದ ಉಂಟಾಗುವಂತಹ ಭೂಕಂಪಗಳೆಲ್ಲ ಮಾನವ ನಿರ್ಮಿತ ಅಂಶಗಳಿಂದ ಉಂಟಾಗುವಂತಹ ಭೂಕಂಪಗಳು ಅಂತ ಕರಿತೀವಿ. ಈ ಪ್ರಕ್ರಿಯೆ ಮೇಲೆ ಮಾನವನ ಚಟುವಟಿಕೆಗಳಾದ ಬೃಹತ್ ಆಕಾರದ ಅಣೆಕಟ್ಟುಗಳ ನಿರ್ಮಾಣ, ಜಲಾಶಯಗಳು, ಆಳಗಳಿಗಾಗಿ ಅಂತರ್ ಭಾಗದಲ್ಲಿ ಅಣುಸ್ಫೋಟ ಇತ್ಯಾದಿಗಳು ನೋಡಿ. ಇವತ್ತು ನಾವು ನಮಗೆ ಬೇಕಾಗಿರ್ತಕ್ಕಂಥದ್ದನ್ನು ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಕೆ ಮಾಡಿಕೊಳ್ಳೋದು. ಬೃಹತ್ಪಾಕಾದ ಅಣೆಕಟ್ಟು ಕಟ್ಟುತ್ತದೆ, ದೊಡ್ಡ ಬಂಡೆಯನ್ನೇ ಒಳಗಡೆ ಇಟ್ಟು ಸ್ಫೋಟ ಮಾಡ್ತದೆ. ಆ ಬಂಡೆಯನ್ನು ಚಿತ್ರ ಮಾಡಲಿಕ್ಕೆ, ಆ ಬಂಡೆಯನ್ನು ಗಣಿಗಾರಿಕೆ ಮಾಡುವುದರಿಂದ ಹಾಗಾಗಿ ಈ ಭೂಶಿಲಾ ಪ್ರದೇಶದಲ್ಲಿ ಮಹಾ ಬದಲಾವಣೆ ಉಂಟು ಮಾಡತಕ್ಕಂಥದ್ದು ಭೂಕಂಪ ಚಟುವಟಿಕೆಗಳು ಸೃಷ್ಟಿಗೆ ಕಾರಣವಾಗಿರ್ತಕ್ಕಂಥದ್ದು. ಉದಾಹರಣೆಗೆ ಭಾರತದ ಕೊಯ್ನಾಣ್ಯ ಮಹಾರಾಷ್ಟ್ರದಲ್ಲಿ ಕಟ್ಟಿರ್ತಕ್ಕಂಥ ಕೊಯ್ನಾಡ್ ಅಣೆಕಟ್ಟು 1967 ಹೂವರ ಅಣೆಕಟ್ಟು 1930 ಯುಎಸ್ಎದಲ್ಲಿ ಆ ಅಣೆಕಟ್ಟು ಕಟ್ಟುವಾಗ ಭೂಕಂಪ ಆಗಿರ್ತಕ್ಕಂಥದ್ದು. ಇನ್ನು ಪಾಕಿಸ್ತಾನದಲ್ಲಿ ಮಂಗ್ರೆ ಅಣೆಕಟ್ಟು ಮತ್ತು ಜಾಂಬಿಯಾ ದೇಶದಲ್ಲಿ ಕರಿಬಾ ಅಣೆಕಟ್ಟು ಅಂದ್ರೆ ಕೊಯ್ನಾ ಅಣೆಕಟ್ಟು ಕಟ್ಟುವಾಗ ಭಾರತದಲ್ಲಿ ಇಂಥ ಒಂದು ಪ್ರಸಂಗ ಉಂಟಾಗಿರ್ತಕ್ಕಂಥದ್ದು. ಹಾಗಾಗಿ ಭೂಕಂಪಗಳು ಹಲವಾರು ಕಾರಣಗಳಿಂದ ಸಂಭವಿಸ್ತವೆ. ಆ ಹಲವಾರು ಕಾರಣಗಳಲ್ಲಿ ಭೂಮಿಯ ಆಂತರಿಕ ಶಕ್ತಿ ಬಲಗಳಿಂದ ಮಳಿಗೆಗಳು, ಸ್ಥರಭಂಗಗಳು, ಜ್ವಾಲಾಮುಖಿ ಸ್ಫೋಟ, ಭೂಕುಸಿತ, ಹಿಮಪಾತ ಇತ್ಯಾದಿಗಳಿಂದ ಭೂಕಂಪಗಳು ಸಂಭವಿಸ್ತವೆ. ಅಂಥದ್ರಲ್ಲಿ ಅವು ಸಂಭವಿಸುವಂಥ ಸ್ಥಳ ಸ್ಥಿತಿಗತಿಗಳನ್ನು ಆಧರಿಸಿ ಭೂಕಂಪಗಳನ್ನು 3 ರೀತಿ ವರ್ಗೀಕರಣ ಮಾಡಲಾಗಿದೆ. ಭೂರಚನಾ ಭೂಕಂಪಗಳು, ಜ್ವಾಲಾಮುಖಿ ಭೂಕಂಪಗಳು, ಮಾನವ ನಿರ್ಮಿತ ಅಂಶಗಳಿಂದ ಉಂಟಾಗುವ ಭೂಕಂಪಗಳು. ಅಂದ್ರೆ ಭೂರಚನಾ ಭೂಕಂಪಗಳಂದ್ರೆ ಭೂಮಿಯ ಒಳಗಡೆ ಭೂಮಿಯ ಆಂತರಿಕವಾಗಿ ಬೃಹತ್ತಾಕಾರದ ಕಲ್ಲುಗಳು, ಸಿಡೆ ಬಂಡೆಗಳು ಸ್ಥಾನ ಪಲ್ಲಟಗಳನ್ನು ಅತಿ ತೀವ್ರವಾಗಿರತಕ್ಕಂಥ ಅನಾಹುತ ಪರಿಣಾಮವನ್ನು ಮಾಡ್ತಕ್ಕಂಥವು. ಜ್ವಾಲಾಮುಖಿ ಸ್ಫೋಟದಿಂದ ಅತಿ ತೀವ್ರತೆ ಕಡಿಮೆ ಮತ್ತು ಪರಿಣಾಮ ಕಡಿಮೆ. ಮಾನವ ನಿರ್ಮಿತ ಅಂಶಗಳಿಂದ ಉಂಟಾಗುವುದು ಕೋಶ ಮಾನವ ಗಣಿಗಾರಿಕೆ ಮಾಡುವಾಗ, ದೊಡ್ಡ ಜಲಾಶಯ ಅಣೆಕಟ್ಟು ಕಟ್ಟುವಾಗ, ಉದಾಹರಣೆಗೆ ಕೊಯ್ನಾ ಅಣೆಕಟ್ಟು 1967 ಕಟ್ಟುವಾಗ ಒಂದು ಭೂಕಂಪ ಆಗಿರತಕ್ಕಂಥದ್ದು ಪಾಕಿಸ್ತಾನದಲ್ಲಿ. ಈ ರೀತಿ ಭೂಕಂಪಗಳು ಸಂಭವಿಸಿರ್ತಕ್ಕಂಥ ಹಂಗಾದ್ರೆ ಭೂಕಂಪನ ಅಲೆಗಳು, ಭೂಕಂಪದ ಅಲೆಗಳನ್ನ 3 ವರ್ಗೀಕರಣ ಮಾಡಬೇಕು ವಿದ್ಯಾರ್ಥಿಗಳೇ. ಪ್ರಥಮ ಅಲೆಗಳು, ದ್ವಿತೀಯ ಅಲೆಗಳು ಮತ್ತು ಮೇಲ್ಮೈ ಅಲೆಗಳು. ಪ್ರಥಮ ಅಲೆಗಳನ್ನ ನೀಲ ಅಲೆಗಳನ್ನು ಕರೀತಾರೆ. ಪ್ರಥಮ ಅಲೆಗಳು ಪ್ರೈಮರಿ ರಾಕ್ಸ್ ಅನ್ನ ನೀಲ ಅಲೆಗಳನ್ನು ಕರೀತಾರೆ. ಪ್ರಥಮ ಅಲೆಗಳು ಬಹುಶಃ ಇದರದೊಂದು ಚಿತ್ರನ ಕೂಡ ತೆಗಿಬೇಕಾಗಿತ್ತು ನಾನು. ಬಹುಶಃ ವಿದ್ಯಾರ್ಥಿಗಳೇ ಭೂಕಂಪ ಆಗಿ ಈ ರೀತಿ ಬಂದವು, ಮತ್ತೆ ದೊಡ್ಡವಾಗದು, ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ
प्रथम आने प्राइमरी रॉक्स इदु द्वितीय आने इदु मेल्मै आने मेल्मै आने मूरु भूकंपगळु संभविसतक्कंत भूकंप आगुवाग भूकंप आद मेले मूरु अलेगळु इवे भूकंपद भूकंपन अलेगळु मूरु प्राथमिक अलेगळु द्वितीय अलेगळु मत्तु मेल्मै अलेगळु ಹಾಗಾದರೆ ಈ ಮೂರು ಅಲೆಗಳು ಭೂಕಂಪನಾಮಿಯಿಂದ ಹೊರಟು ವೇಗವಾಗಿ ವೇಗದ ಅಲೆಯಾಗಿರ್ತಕ್ಕಂಥದ್ದು ಮಟ್ಟವನಲ್ಲಿ ಭೂಕಂಪನ ವರ ಕೇಂದ್ರವನ್ನು ತರತಕ್ಕಂಥದ್ದು ಭೂಕಂಪ ಆಗುತ್ತೆ ಭೂಮಿಯ ಮೇಲ್ಮೈ ವೇಗವಾಗಿ ಬಂದು ತರತಕ್ಕಂಥದ್ದು ವರ ಕೇಂದ್ರವನ್ನ ಇಲ್ಲಿ ಈ ಅಲೆಗಳು ಭೂಮಿ ಅನಿಲ ಮತ್ತು ಜಲಭಾಗಗಳು ಸಮತಲವಾಗಿ ಚಲಿಸುವುದರ ಮೂಲಕ ವಸ್ತುಗಳನ್ನು ಹಿಂದಕ್ಕೆ ಮತ್ತು ಮುಂದಕ್ಕೆ ಅಂದ್ರೆ ವಸ್ತುಗಳನ್ನು ಹಿಂದಕ್ಕೆ ಮುಂದಕ್ಕೆ ಚಲಿಸುವಂತೆ ಮಾಡುವಂಥದ್ದು ಹಾಗಾಗಿ ಇವನ್ನ ತಳ್ಳುವ ಅಥವಾ ಒತ್ತುವ ಅಲೆಗಳೆಂದು ಕರೆಯುತ್ತೇವೆ ಪ್ರಾಥಮಿಕ ಅಲೆಗಳನ್ನ ತಳ್ಳುವ ಅಂದ್ರೆ ಅವು ಅಲೆ ವೇಗವಾಗಿ ಬರುವಾಗ ಆ ಬರುವಂತ ಎದುರಾಗ್ತಕ್ಕಂಥ ವಸ್ತುಗಳನ್ನ ಹಿಂದಕ್ಕೆ ಮುಂದಕ್ಕೆ ಚಲಿಸುವಂತೆ ಮಾಡತಕ್ಕಂಥವು ಹಾಗಾಗಿ ಇವನ್ನ ತಳ್ಳುವ ಅಲೆಗಳು ಈ ಅಲೆಗಳ ವೇಗ ಪ್ರತಿ ಸೆಕೆಂಡಿಗೆ 4 ರಿಂದ 13 ಕಿಲೋಮೀಟರ್ ವೇಗದಲ್ಲಿ ಬರುತ್ತದೆ ಕಣ್ಮುಚ್ಚು ಕಣ್ತೆಗೆ ಅಲೆ 4 ಕಿಲೋಮೀಟರ್ ನಿಂದ 13 ಕಿಲೋಮೀಟರ್ ವೇಗದಲ್ಲಿ ಬರುತ್ತಕಂತದ್ದು ಈ ಭೂಕಂಪಗಳು ಸಂಭವಿಸಿದ್ರು ಇದು ಭೂಕಂಪನ ಹೊರಕೇಂದ್ರವನ್ನು ಮೊದಲು ಭಾರತಕ್ಕೆ ತಲುಪುವುದರಿಂದ ಈ ಪ್ರದೇಶವನ್ನು ಆ ಭೂಕಂಪ ಆಗಿ ಮೇಲ್ಭಾಗದಲ್ಲಿ ಬಂದು ಅಡಿಗೊಳಿಸತಕ್ಕಂತದ್ದು ಭೂಕಂಪ ಆಗತಕ್ಕಂತ ಸ್ಥಳಾಂತರಣೆ ಹೇಳತಕ್ಕಂತದ್ದು ಪರ್ ಸೆಕೆಂಡಿಗೆ 4 ರಿಂದ 3 ಕಿಲೋಮೀಟರ್ ವೇಗದಲ್ಲಿ ಭೂಕಂಪ ಅಲೆಗಳು ಬಂದುಬಿಡುತ್ತದೆ ಹಾಗಾಗಿ ಇದನ್ನು ಪ್ರಾಥಮಿಕ ಅಲೆಗಳು ಎಂದು ಕರೆಯುತ್ತೇವೆ ಅಂದ್ರೆ ಇದು ಬರುವಾಗ ವೇಗದಿಂದ ಬರುವಾಗ ಇದಕ್ಕೆ ಅಡ್ಡಾಗುವ ವಸ್ತುಗಳನ್ನು ಹಿಂದಕ್ಕೆ ಮುಂದಕ್ಕೆ ತಳ್ಳುವುದು ಮತ್ತು ಒತ್ತು ಅಲೆಗಳನ್ನು ಕರೆತಕ್ಕಂಥದ್ದು ಈ ಉದಾಹರಣೆಗೆ ನಾವು ಬಸ್ನಲ್ಲಿ ಪ್ರಯಾಣ ಮಾಡುವಾಗ ರಶ್ ಅಂದ್ರೆ ನಾವು ಬಹುಶಃ ಬಸ್ ಬ್ರೇಕ್ ಆದ ತಕ್ಷಣ ನೋಡ್ತೇವೆ ಆ ರೀತಿ ವೇಗವಾಗಿ ಬರತಕ್ಕಂಥ ಅಲೆಗಳು ಇನ್ನು ಎರಡನೇ ಅಲೆ ದ್ವಿತೀಯ ಅಲೆಗಳು ಈ ಅಲೆಗಳು ಈ ಅಲೆಗಳನ್ನ ಅಡ್ಡ ಅಲೆಗಳು ಅಂತ ಕರೀತಾರೆ ಪ್ರಾಥಮಿಕ ಅಲೆಗಳನ್ನ ನೀಲ ಅಲೆಗಳು ಅಂತ ಕರೀತಾರೆ ತಳ್ಳುವ ಅಲೆಗಳು ಮತ್ತು ತಳ್ಳುವ ಅಲೆಗಳು ಒತ್ತುವ ಅಲೆಗಳು ಅಂತ ಕರೀತಾರೆ ದ್ವಿತೀಯ ಅಲೆಗಳನ್ನ ಏನಂತ ಕರೀತಾರೆ ಅಂದ್ರೆ ಅಡ್ಡ ಅಲೆಗಳು ಅಥವಾ ಕುಣುಕು ಅಲೆಗಳಂತಲೂ ಕೂಡ ಕರೀತಕ್ಕಂಥದ್ದು ದ್ವಿತೀಯ ಅಲೆಗಳು ಭೂಕಂಪನ ವರಕೇಂದ್ರವನ್ನ ಪ್ರಾಥಮಿಕ ಅಲೆಗಳನ್ನ ಅಂದ್ರೆ ಮೊಟ್ಟ ಮೊದಲಿಗೆ ಪ್ರಾಥಮಿಕ ಅಲೆ ಬಂದ ನಂತರ ಎರಡನೇ ಅಲೆ ಬರತಕ್ಕಂಥದ್ದು ಆ ಎರೆ ಅದಕ್ಕೆ ಅದನ್ನ ದ್ವಿತೀಯ ಅಲೆಗಳು ಅಂತ ಕರೀತಾರೆ ಈ ಅಲೆಗಳು ವಸ್ತುಗಳನ್ನ ಈ ಅಲೆಗಳು ಬರುವಾಗ ವಸ್ತುಗಳನ್ನ ಲಂಬ ಕೋನದಲ್ಲಿ ತಲುಪುವಂತೆ ಮಾಡ್ತವು ಹಾಗಾಗಿ ದ್ವಿತೀಯ ಅಲೆಗಳು ದ್ರವ ವಸ್ತುಗಳ ಮೂಲಕ ಚಲಿಸಲಾರವು ಈ ಅಲೆಗಳ ವೇಗ ಪ್ರತಿ ಸೆಕೆಂಡ್ಗೆ 4 ರಿಂದ 6 ಕಿಲೋಮೀಟರ್ ವೇಗ ಬರುವ ಅವು 4 ರಿಂದ 13 ಕಿಲೋಮೀಟರ್ ಪ್ರಾಥಮಿಕ ಅಲೆಗಳು ಇವು 4 ರಿಂದ 6 ಕಿಲೋಮೀಟರ್ನಲ್ಲಿ ಬರ್ತಕ್ಕಂಥವು ಇನ್ನು ಕೊನೆಯದಾಗಿ ಬಹಳ ಮಂದಗತಿಯ ಲಕ್ಷಣದ ಅಲೆಗಳಾಗಿದ್ದು ಭೂಕಂಪನ ಹೊರಕೇಂದ್ರವನ್ನು ತರುತ್ತವೆ ಅಂದ್ರೆ ಪ್ರಾಥಮಿಕ ಅಲೆ ಮತ್ತು ದ್ವಿತೀಯ ಅಲೆಯ ನಂತರ ಬಂದು ತಲುಪುವಂಥ ಅಲೆ ಇದನ್ನು ಉದ್ದ ಅಲೆಗಳೆಂದು ಕೂಡ ಕರೀತಾರೆ ಪ್ರಾಥಮಿಕ ಅಲೆ ಮತ್ತು ದ್ವಿತೀಯ ಅಲೆಗಳ ನಂತರ ನಿಧಾನಗತಿಯಲ್ಲಿ ಬಂದು ಸೇರ್ತಕ್ಕಂಥದ್ದು ಪ್ರತಿ ಸೆಕೆಂಡ್ಗೆ 3 ರಿಂದ 4 ಕಿಲೋಮೀಟರ್ ವೇಗದಲ್ಲಿ ಬರತಕ್ಕಂಥ ನೋಡಿ ಪ್ರಾಥಮಿಕ ಅಲೆಗಳು 4 ರಿಂದ 3 ಕಿಲೋಮೀಟರ್ ವೇಗದಲ್ಲಿ ಬರ್ತವು ದ್ವಿತೀಯ ಅಲೆಗಳು 4 ರಿಂದ 6 ಕಿಲೋಮೀಟರ್ ಇವು 3 ರಿಂದ 4 ಕಿಲೋಮೀಟರ್ ಅಂದ್ರೆ ನಿಧಾನಗತಿಯಲ್ಲಿ ಭೂಮಿಯ ಮೇಲೆ ಬಂದು ತರತಕ್ಕಂಥವು ಶಿಲಗೋಳದ ಮೇಲ್ಪದರಕ್ಕೆ ಸೀಮಿತವಾಗಿವೆ ಈ ವಿಧದ ಅಲೆಗಳು ಭೂ ಶಿಲಾ ಗೋಳದ ಮೇಲೆ ಅಪಾರವಾಗಿರ್ತಕ್ಕಂಥ ವಿನಾಶ ಮತ್ತು ಅನಾಹುತವನ್ನು ಮಾಡ್ತವು ಆದ್ದರಿಂದ ಈ ಅಲೆಗಳನ್ನ ವಿನಾಶಕಾರಿ ಭೂಕಂಪದ ಅಲೆಗಳು ಎಂದು ಕರೆಯುತ್ತಾರೆ ಅಂದ್ರೆ ಭೂ ಮೇಲ್ಮೈ ಸರ್ಫೇಸ್ ಅಂದ್ರೆ ಭೂ ಮೇಲ್ಮೈಯಲ್ಲಿ ಆಗುವಂಥದ್ದು ಹಾಗಾಗಿ ನಿಧಾನಗತಿಯಲ್ಲಿ 3 ರಿಂದ 4 ಕಿಲೋಮೀಟರ್ ವೇಗದಲ್ಲಿ ಪ್ರತಿ ಸೆಕೆಂಡ್ ಬರ್ತಕ್ಕಂಥವು ಹಾಗಾಗಿ ಹೆಚ್ಚು ವಿನಾಶ ಮತ್ತು ಅನಾಹುತ ಮಾಡತಕ್ಕಂಥ ಅಲೆಗಳನ್ನೇ ಭೂಕಂಪದ ಮೇಲ್ಮೈ ಅಲೆಗಳಲ್ಲಿ ಇನ್ನು ಸುನಾಮಿ ಆತ್ಮೀಯ ವಿದ್ಯಾರ್ಥಿಗಳೇ ಸುನಾಮಿ ಅಂದ್ರೆ ಸಾಗರ ಸಮುದ್ರ ಸಾಗರ ಅಥವಾ ಸಮುದ್ರದ ತಳಭಾಗದಲ್ಲಿ ಸಾಗರ ಅಥವಾ ಸಮುದ್ರದ ತಳಭಾಗದಲ್ಲಿ ಸಂಭವಿಸಿದ ಉಂಟಾಗ
ಕಾಲದಲ್ಲಿ ಭೂಕಂಪನ ವಲಯದಲ್ಲಿ ಕಂಡು ಬರತಕ್ಕಂಥವು ಅಪಾರ ಪ್ರಮಾಣದ ಸಮಸ್ಯೆ ಉಂಟು ಮಾಡತಕ್ಕಂಥದ್ದು ಸುನಾಮಿ ಇದ್ದಕ್ಕಿದ್ದಂತೆ ಅಧಿಕ ಉತ್ಪಾದನೆಗಳನ್ನು ಉಂಟು ಮಾಡಿ ನೌಕಾಯಾನಕ್ಕೆ ತೊಂದರೆ ಆಗ್ತಕ್ಕಂಥದ್ದು ಮೀನುಗಾರರಿಗೆ ಮತ್ತು ಕರಾವಳಿ ತೀರದ ಚಟುವಟಿಕೆ ಮೇಲೆ ಸಮಸ್ಯೆಗಳನ್ನು ಉಂಟು ಮಾಡತಕ್ಕಂಥದ್ದು ಇತ್ತೀಚಿನ ವರ್ಷಗಳಲ್ಲಿ ಇವುಗಳನ್ನು ಮರಣಾಂತಿಕ ಅಲೆಗಳೆಂದು ಕರೆಯುತ್ತಾರೆ. ಇತ್ತೀಚಿನ ಈ ಸುನಾಮಿಯಿಂದ ಉಂಟಾಗಿರ್ತಕ್ಕಂಥ ಅಲೆಗಳನ್ನು ಮರಣಾಂತಿಕ ಅಲೆಗಳೆಂದು ಕರೆಯತಕ್ಕಂಥದ್ದು. ಯಾಕೆಂದರೆ ವಿದ್ಯಾರ್ಥಿಗಳೇ ಸಾಕಷ್ಟು ರೀತಿಯಲ್ಲಿ ತೊಂದರೆ ಮಾಡ್ತಕ್ಕಂಥದ್ದು, ಸಾಕಷ್ಟು ರೀತಿಯಲ್ಲಿ ಜನರಿಗೆ ಅಪಾಯ ಉಂಟು ಮಾಡತಕ್ಕಂಥ ಅಲೆಗಳಲ್ಲಿ ಸುನಾಮಿ ಅಂದರೆ ಸಾಗರ ಅಥವಾ ಮಹಾಸಾಗರದ ಒಳಭಾಗದಲ್ಲಿ ಸಂಭವಿಸಿ ಅಂದರೆ ಭೂಕಂಪ ಸಂಭವಿಸಿ ಅದರಿಂದ ಉಂಟಾಗಿರ್ತಕ್ಕಂಥ ಅಲೆಗಳನ್ನು ಸುನಾಮಿ ಅಂತ ಕರಿತೇವೆ. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ರೀತಿ ನೌಕಾಯಾನಕ್ಕೆ, ಮೀನುಗಾರರಿಗೆ, ಕರಾವಳಿ ತೀರದ ಪ್ರದೇಶಕ್ಕೆ ಹೆಚ್ಚು ಅನಾಹುತ ಮಾಡತಕ್ಕಂಥದ್ದು. ಹಾಗಾಗಿ ಈ ಅಲೆಗಳನ್ನು ಮರಣಾಂತಿಕ ಅಲೆ ಎಂದು ಕೂಡ ಕರೆದಿರ್ತಕ್ಕಂಥದ್ದು, ಮರಣಾಂತಿಕ ಅಲೆ ಎಂದು ಕರೆತಕ್ಕಂಥದ್ದು. ಅಂದರೆ ಭೂಕಂಪ ತೀವ್ರತೆಯನ್ನು ಮತ್ತು ಪರಿಣಾಮವನ್ನು ಅಳೆಯಲು ಅಳತೆ ಮಾಪಕಗಳನ್ನು ಎರಡು ಬಳಸ್ತಾರೆ, ಒಂದು ರಿಕ್ಟರ್ ಮಾಪಕ, ಇನ್ನೊಂದು ಮಾಸ್ಟರ್ ಮಾಪಕ. MF ರಿಕ್ಟರ್ ಎಂಬ ಯುಎಸ್ಎ ದೇಶದವರು ರಿಕ್ಟರ್ ಮಾಪಕವನ್ನು ಕಂಡಿರತಕ್ಕಂಥದ್ದು. ಯಾಕಂದ್ರೆ ಈ ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ಸಂಭವಿಸತಕ್ಕಂಥ ಮಹಾ ಸುನಾಮಿಗಳಲ್ಲಿ 26/12/2004 ಇಂಡೋನೇಷ್ಯಾದ ಬಾಟ್ ಹೆಚ್ ಸುನಾಮಿ, 11/3/2011 ಪೆಸಿಫಿಕ್ ಸಾಗರದಲ್ಲಿ ಸುನಾಮಿ ಆಗಿರ್ತಕ್ಕಂಥದ್ದು, ಇವು ಜಪಾನ್ ದೇಶದಲ್ಲಿ ಅಂದರೆ ಇತ್ತೀಚೆಗೆ ನಡೆದಿರತಕ್ಕಂಥ ಅನೇಕ ಅನಾಹುತ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಭೂಕಂಪದ ತೀವ್ರತೆಗಳನ್ನು ಮತ್ತು ಪರಿಣಾಮವನ್ನು ಅಳೆಯಲು ಉಪಯೋಗ ಮಾಡತಕ್ಕಂಥ ಮಾಪಕದ ಹೆಸರು ರಿಕ್ಟರ್ ಮಾಪಕ ಮತ್ತು ಮಾಸ್ಟರ್ ಮಾಪಕ. ಈ ಭೂಕಂಪನ ರಿಕ್ಟರ್ ಮಾಪಕ MF ರಿಕ್ಟರ್ ಎಂಬುವರು ಇದನ್ನು ಅಮೆರಿಕ ಒಬ್ಬ ವಿಜ್ಞಾನಿ ಕಂಡಿರತಕ್ಕಂಥದ್ದು, ಸಾಮಾನ್ಯವಾಗಿ ಅದನ್ನ ಹೆಸರಿನಿಂದ ಕರೆದಿರತಕ್ಕಂಥದ್ದು ರಿಕ್ಟರ್ ಮಾಪಕ. ಇದು ಭೂಕಂಪನ ಒಂದು ಅಲೆಗಳ ಪರಿಣಾಮವನ್ನು ಅಳೆಯಲು ಸಾಮಾನ್ಯವಾಗಿ ಉಪಯೋಗಿಸಬಹುದಾದಂಥ ಅಳತೆ ಮಾನವಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಭೂಕಂಪನ ಅಲೆಗಳ ತೀವ್ರತೆಯನ್ನು ಅಳೆಯಲು ರಿಕ್ಟರ್ ಮಾಪಕವನ್ನು ಬಳಸಲಾಗುತ್ತದೆ. ಇನ್ನೊಂದು ಮಾಸ್ಟರ್ ಮಾಪಕ, ಭೂಕಂಪನ ತೀವ್ರತೆಯನ್ನು ಅಳೆಯಲು ಸಾಮಾನ್ಯವಾಗಿ ಉಪಯೋಗಿಸುವಂತಹ ಒಂದು ಮಾಪಕ ಇದಾಗಿರ್ತಕ್ಕಂಥದ್ದು. ಭೂಕಂಪ ಲೇಖನ ಮೂಲಕ ಭೂಕಂಪ ದಾಖಲೆ ಕೇಂದ್ರಗಳು ನಾವು ಮಾಡಿದ್ದೀವಿ. ಹಾಗಾಗಿ ಬಹುಶಃ ವಿನಾಶಕಾರಿ ಪ್ರದೇಶಗಳನ್ನು ಭೂಕಂಪನ ವರಕೆಯನ್ನು ಪ್ರಕಟಿಸತಕ್ಕಂಥದ್ದು. ಭಾರತದಲ್ಲಿ ಭೂಕಂಪ ಆದ ತಕ್ಷಣ ಅದನ್ನು ಕಂಡುಹಿಡಿಯಕ್ಕೋಸ್ಕರ ಕೆಲವೊಂದು ಸ್ಥಳಗಳನ್ನು ಗುರುತಿಸಲಾಗಿದೆ. ಅಂತಹ ಸ್ಥಳಗಳಂದರೆ ಕರ್ನಾಟಕ ರಾಜ್ಯದ ಗೌರಿಬಿದನೂರಿನಲ್ಲಿ, ತಮಿಳುನಾಡಿನ ಕೊಡಕಿನ ಮತ್ತು ಮಹಾರಾಷ್ಟ್ರದ ಕೋಲಾಬಾದ್, ಹೈದರಾಬಾದ್ ಆಂಧ್ರಪ್ರದೇಶದ ಹೈದರಾಬಾದ್ ಮತ್ತು ಡೆಹ್ರಾಡೂನ್ ಉತ್ತರಾಖಂಡದ ಡೆಹ್ರಾಡೂನ್, ಈ ನಾಲ್ಕು ಸ್ಥಳಗಳಲ್ಲಿ ಭಾರತದ ಅತಿ ಹೆಚ್ಚು ಭೂಕಂಪ ಎಲ್ಲೆಲ್ಲಿ ಸಂಭವಿಸಿದ ಹಿಂದಿನ ದಾಖಲೆಗಳನ್ನು ಮಾಡಿಕೊಳ್ಳೋಕ್ಕೋಸ್ಕರ ರಿಕ್ಟರ್ ಮಾಪಕ ಮಾಸ್ಟರ್ ಮಾಪಕದಿಂದ ಈ ಭೂಕಂಪನ ತೀವ್ರತೆ ಮತ್ತು ಪರಿಣಾಮವನ್ನು ತಿಳ್ಕೊಳ್ಳೋಕ್ಕ ಇತ್ತೀಚೆಗೆ ರಿಕ್ಟರ್ ಮಾಪನ ಹೆಚ್ಚು ಬಳಸ್ತಕ್ಕಂಥದ್ದು. ಹಾಗಾಗಿ ರಿಕ್ಟರ್ ಎಂಬುವರು ಈ ಒಂದು ಮಾಪಕವನ್ನು ಕಂಡಿರಲಾಗಿ ಆತನ ಹೆಸರಿನಿಂದಲೇ ರಿಕ್ಟರ್ ಮಾಪಕ ಅಂತ ಕರೆದಿರತಕ್ಕಂಥದ್ದು. ಭೂಕಂಪ ಸಂಭವಿಸುವ ಸ್ಥಳಗಳು ತೀವ್ರತೆ ಮತ್ತು ಭೂಕಂಪ ಸಂಭವಿಸುವ ವೇಳೆಗಳನ್ನು ಆಧರಿಸಿ ನಕ್ಷೆಗಳ ಮೇಲೆ ಮೂರು ರೀತಿಯ ರೇಖೆಗಳನ್ನು ಇಡಲಾಗಿದೆ. ಅಂತ ಮೂರು ರೀತಿಯ ರೇಖೆಗಳು ಯಾವು ಅಂದರೆ ಸಮ ಭೂಕಂಪನ ರೇಖೆಗಳು, ಏಕ ಭೂಕಂಪನ ರೇಖೆಗಳು, ಸಹ ಭೂಕಂಪನ ರೇಖೆಗಳು. ವಿದ್ಯಾರ್ಥಿಗಳೇ, ಭೂಕಂಪನ ಸಂಭವಿಸುವ ಸ್ಥಳಗಳು ತೀವ್ರತೆ ಮತ್ತು ಭೂಕಂಪ ಸಂಭವಿಸುವಂತೆ ವೇಳೆಯನ್ನು ನಕ್ಷೆ ಮೇಲೆ ಚಿತ್ರಿಸಲಿಕ್ಕೆ, ಭೂಕಂಪಕ್ಕೆ ಯಾವ ರೀತಿ ಆಗಿದೆ ಅನ್ನೋದನ್ನು ತಿಳಿಸಲಿಕ್ಕೆ ನಕ್ಷೆ ಮೇಲೆ ಎಳೆದಿರ್ತಕ್ಕಂಥ ರೇಖೆಗಳು ಅಂದರೆ ಸಮ ಭೂಕಂಪನ ರೇಖೆಗಳು, ಏಕ ಭೂಕಂಪನ ರೇಖೆಗಳು, ಸಹ ಭೂಕಂಪನ ರೇಖೆಗಳು. ಅದರಲ್ಲಿ ಮಟ್ಟ ಬದಲಾಗಿ ಸಮ ಭೂಕಂಪನ ರೇಖೆಗಳು. ವಿದ್ಯಾರ್ಥಿಗಳೇ, ಸಮ ಭೂಕಂಪನ ರೇಖೆಗಳು ಅಂದರೆ ಒಂದೇ ರೀತಿಯ ಭೂಕಂಪನ ತೀವ್ರತೆಯ ಅನುಭವವನ್ನು ಪಡೆದಿರತಕ್ಕಂಥ ಸ್ಥಳಗಳನ್ನು, ಒಂದೇ ರೀತಿ ಅನುಭವ ಒಂದೇ ರೀತಿಯ ಪರಿಣಾಮ ಉಂಟಾಗಿರ್ತಕ್ಕಂಥ ಸ್ಥಳಗಳನ್ನು ಸೇರಿ ಉದಾಹರಣೆಗೆ ನಿಮಗೆ ಎಕ್ಸಾಂಪಲ್ ಕೊಡ್ತಾನೆ. ಈ ಪ್ರದೇಶದಲ್ಲಾಗಿದೆ, ಈ ಪ್ರದೇಶದಲ್ಲಾಗಿದೆ, ಈ ಪ್ರದೇಶದಲ್ಲಾಗಿದೆ, ಈ ಮೂರು ಪ್ರದೇಶ ಒಂದೇ ರೀತಿಯ ಪರಿಣಾಮ ಉಂಟಾಗಿದೆ.
ಅವರನ್ನು ಸೇರಿಸಿ ಹೇಳತಕ್ಕಂತ ರೇಖೆಗಳನ್ನು ಸಮಭೂಮಪ್ಪನ ರೇಖೆಗಳು ಎಂದು ಕರೆಯುತ್ತೇವೆ. ಈ ನಿರ್ಣಯವು ಏಕಭೂಕಂಪನ ರೇಖೆಗಳು. ಏಕಭೂಕಂಪನ ರೇಖೆಗಳು ಅಂದ್ರೆ ಒಂದೇ ವೇಳೆಗೆ ಸಂಭವಿಸಿರ್ತಕ್ಕಂತಹ ಭೂಕಂಪ ಸ್ಥಳಗಳನ್ನು ನಕ್ಷೆಯಲ್ಲಿ ದಾಖಲಿಸುವಂತ ರೇಖೆಗಳನ್ನು ಏಕಭೂಕಂಪ ಒಂದೇ ವೇಳೆಯಲ್ಲಿ ಇಂಡಿಯಾ ಆಯಿತು ಆ ವೇಳೆಯಲ್ಲಿ ಒಂದೇ ವೇಳೆಯಲ್ಲಿ ಆಗಿರ್ತಕ್ಕಂಥದ್ದನ್ನು ಆ ಸ್ಥಳವನ್ನು ಸೇರಿಸಿ ಹೇಳಿರ್ತಕ್ಕಂಥ ರೇಖೆಗಳನ್ನು ಏಕಭೂಕಂಪನ ರೇಖೆಗಳು ಅಂತ ಕರಿತೇವೆ. ಇನ್ನೊಂದು ಸಹಭೂಕಂಪನ ರೇಖೆಗಳು ಅಂದ್ರೆ ಈ ರೀತಿಯ ತೀವ್ರತೆ ಒಂದೇ ವೇಳೆಯಲ್ಲಿ ಸಂಭವಿಸಿದಂತಹ ಭೂಕಂಪದ ಪ್ರದೇಶವನ್ನು ಒಂದೇ ರೀತಿಯ ತೀವ್ರತೆ ಮತ್ತು ಒಂದೇ ವೇಳೆಯಲ್ಲಿ ಸಂಭವಿಸಿರ್ತಕ್ಕಂಥ ಭೂಕಂಪಗಳನ್ನು ನಕ್ಷೆ ಮೇಲೆ ಸೇರಿಸಿ ಹೇಳಿರ್ತಕ್ಕಂಥ ರೇಖೆಗಳೇ ಸಹ ಭೂಕಂಪನ ರೇಖೆಗಳು. ಅಂದ್ರೆ ಒಂದೇ ವೇಳೆಯಲ್ಲಿ ಒಂದೇ ರೀತಿ ತೀವ್ರತೆ ಹೊಂದಿರತಕ್ಕಂಥ ಪ್ರದೇಶಗಳನ್ನ ಆ ಪ್ರದೇಶಗಳನ್ನು ಸೇರಿಸಿ ಹೇಳಿರತಕ್ಕಂಥ ರೇಖೆಗಳನ್ನ ಸಹ ಭೂಕಂಪನ ರೇಖೆಗಳು ಎಂದು ಕರೆಯುತ್ತೇವೆ. ಸಹ ಭೂಕಂಪನ ರೇಖೆಗಳು ಎಂದು ಕರೆಯುತ್ತೇವೆ. ಹಾಗಾಗಿ ವಿದ್ಯಾರ್ಥಿಗಳೇ, ಇವತ್ತು ಭೂಕಂಪದ ತೀವ್ರತೆ ಮತ್ತು ಪರಿಣಾಮವನ್ನು ಅಳೆಯಲು ಬಳಸತಕ್ಕಂಥ ಮಾಪಕದ ಹೆಸರು ರಿಕ್ಟರ್ ಮಾಪಕ ಮತ್ತು ಮಾರ್ಷಲ್ ಮಾಪಕ. ರಿಕ್ಟರ್ ಮಾಪಕ ಭೂಕಂಪನ ಅಳೆಯುವಂಥ ಮಾಪಕದ ಹೆಸರು. ಬಹಳ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಈ ಪ್ರಶ್ನೆಗಳು ಬರ್ತಾವೆ. ನೆನಪಿಟ್ಕೋಬೇಕು, ಈ ಫಿಸಿಕಲ್ ಜಾಗೃತಿ ಏನಿದೆಯಲ್ಲ, ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಏನಿದೆ, ಇವು ಅತ್ಯಂತ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಾಮುಖ್ಯತೆ ಇರತಕ್ಕಂಥದ್ದು. ಯಾಕಂದ್ರೆ ಉದಾಹರಣೆಗೆ ಭೂಕಂಪ ಆಗುವಂತ ಸ್ಥಳಗಳ ಹೆಸರಿನ ಭೂಕಂಪ ಆಗುವಂತ ಸ್ಥಳಕ್ಕೆ ಏನೆಂದು ಕರೆಯುತ್ತಾರೆ, ಭೂಕಂಪನಾಭಿ. ಭೂಕಂಪ ಆಗಿ ಭೂಕಂಪದಿಂದ ಉಂಟಾಗಿರತಕ್ಕಂಥ ಅಲೆಗಳನ್ನು ಭೂಕಂಪದ ಅಲೆಗಳೆಂದು ಕರೆಯುತ್ತೇವೆ. ಹಾಗಾಗಿ ಇನ್ನೊಂದು ಸ್ವಲ್ಪ ನೆನಪಿಟ್ಕೋಬೇಕಾಗುತ್ತೆ, ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಹಾಗಾಗಿ ಕೊನೆಯದಾಗಿರ್ತಕ್ಕಂಥದ್ದು ಭೂಕಂಪದ ವಲಯಗಳು. ನಮ್ಮ ರಾಷ್ಟ್ರದಲ್ಲಿ ಪ್ರಪಂಚದಲ್ಲಿ ಭೂಕಂಪ ಆಗಿರ್ತಕ್ಕಂಥ ವಲಯಗಳನ್ನು ಮಾಡಿದರೆ ಆ ವಲಯಗಳೇನು ಅಂದರೆ ಪೆಸಿಫಿಕ್ ಸಾಗರದ ವಲಯ, ಮಧ್ಯ ಭೂಖಂಡ ವಲಯ, ಮಧ್ಯ ಅಟ್ಲಾಂಟಿಕ್ ವಲಯ, ಶಿವಲಿಂಗ್ ವಲಯ, ಹಿಮಾಲಯದ ಪಾದಗಟ್ಟೆ ಶಿವಲಿಂಗ್ ನಮ್ಮ ಭಾರತ. ಹಾಗಾದರೆ ಭೂಕಂಪದ ವಲಯಗಳು ನಾಲ್ಕು ವಲಯಗಳು, ಪೆಸಿಫಿಕ್ ಸಾಗರದ ವಲಯ, ಮಧ್ಯ ಭೂಖಂಡ ವಲಯ, ಮಧ್ಯ ಅಟ್ಲಾಂಟಿಕ್ ವಲಯ, ಶಿವಲಿಂಗ್ ವಲಯ. ವಿದ್ಯಾರ್ಥಿಗಳೇ, ನಾವು ನೋಡಿಕೊಂಡಾಗ ಮೊಟ್ಟ ಮೊದಲದಾಗಿ ಭೂಕಂಪಗಳು ಪ್ರಪಂಚದ ಕೆಲವು ಭೂಕಂಪ ವಲಯಗಳ ನಿಕಟ ಸಂಬಂಧ ಹೊಂದಿರತಕ್ಕಂಥದ್ದು, ಅಂದರೆ ಪದೇ ಪದೇ ಮರು ಗಳಿಸಿರ್ತಕ್ಕಂಥದ್ದು ಭೂಕಂಪಗಳು. ಹಾಗಾಗಿ ಬಹುತೇಕ ಭೂಕಂಪಗಳು ಪ್ರಮಾಣ ಮಣಿಕೆ ಪ್ರದೇಶ ಸ್ತರಭಂಗ ವಲಯಗಳು, ಜಾಗೃತ ಜ್ವಾಲಾಮುಖಿ ಪದೇ ಪದೇ ಆಗಿರುವಂಥ ಜ್ವಾಲಾಮುಖಿಗಳ ಪ್ರದೇಶ, ಭೂಖಂಡ ಮತ್ತು ಸಾಗರದ ಅಂಚಿನ ವಲಯದಲ್ಲಿ ಕಂಡು ಬರ್ತಕ್ಕಂಥದ್ದು. ಹಾಗಾಗಿ ಈ ಪೆಸಿಫಿಕ್ ಸಾಗರದ ವಲಯ, ಮಧ್ಯ ಭೂಖಂಡ ವಲಯ, ಮಧ್ಯ ಅಟ್ಲಾಂಟಿಕ್ ವಲಯ, ಶಿವಲಿಂಗ್ ವಲಯ, ಇವು ನಾವು ನೋಡ್ಕೋಬಹುದು. ಹಾಗಾಗಿ ಪೆಸಿಫಿಕ್ ಸಾಗರದ ವಲಯ, ಈ ವಲಯ ಪೆಸಿಫಿಕ್ ಸಾಗರದ ಕರಾವಳಿ ಅಂಚಿನುದ್ದಕ್ಕೂ ಕಂಡು ಬರ್ತಕ್ಕಂಥದ್ದು. ಪೆಸಿಫಿಕ್ ಸಾಗರದ ತೀರದ ಕರಾವಳಿ ಅಂಚಿನುದ್ದಕ್ಕೂ ಕಂಡು ಬರ್ತಕ್ಕಂಥದ್ದು. ಈ ವಲಯದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪ್ರದೇಶಗಳ್ಯಾವಂದ್ರೆ ರಾಷ್ಟ್ರಗಳ್ಯಾವಂದ್ರೆ ಫಿಲಿಪೈನ್ಸ್, ಜಪಾನ್, ಅಲಾಸ್ಕಾ, ಪಶ್ಚಿಮ ಯುಎಸ್ಎ, ಮೆಕ್ಸಿಕೋ, ಮಧ್ಯ ಅಮೆರಿಕಾ, ದಕ್ಷಿಣ ಅಮೆರಿಕದ ಪಶ್ಚಿಮ ಭಾಗ, ಜಪಾನ್ ಮತ್ತು ಅಮೆರಿಕಾ, ಇವುಗಳು ಈ ಪಟ್ಟಿಯಲ್ಲಿ ಕಂಡು ಬರ್ತಕ್ಕಂಥ ಪೆಸಿಫಿಕ್ ಸಾಗರ ವಲಯದಲ್ಲಿ ಕಂಡು ಬರ್ತಕ್ಕಂಥ ರಾಷ್ಟ್ರಗಳು ಅತಿ ಹೆಚ್ಚು ಭೂಕಂಪಗಳು ಸಂಭವಿಸುವ ಪ್ರದೇಶಗಳು ಫಿಲಿಪೈನ್ಸ್, ಜಪಾನ್, ಅಲಾಸ್ಕಾ, ಪಶ್ಚಿಮ ಯುಎಸ್ಎ, ಮೆಕ್ಸಿಕೋ, ಮಧ್ಯ ಅಮೆರಿಕಾ, ದಕ್ಷಿಣ ಅಮೆರಿಕಾ, ಪಶ್ಚಿಮ ಭಾಗ, ದಕ್ಷಿಣ ಅಮೆರಿಕದ ಪಶ್ಚಿಮ ಭಾಗ, ಜಪಾನ್ ಮತ್ತು ಅಮೆರಿಕಾ, ಇವುಗಳು ಈ ಪಟ್ಟಿಯಲ್ಲಿ ಕಂಡು ಬರ್ತಕ್ಕಂಥದ್ದು ಭೂಕಂಪ ಪೀಡಿತ ವಲಯವಾಗಿರ್ತಕ್ಕಂಥದ್ದು. ಪೂರ್ವ ಜಪಾನ್ ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನ ಸನ್ ಆಂಡ್ರೀಸ್ ಸ್ತರಭಂಗ ಪ್ರದೇಶ ಆಗಿರ್ತಕ್ಕಂಥದ್ದು. ಅಂದ್ರೆ ಪೂರ್ವ ಜಪಾನ್, ಜಪಾನ್ ದೇಶದ ಪೂರ್ವ, ಅಮೆರಿಕ ಸಂಯುಕ್ತ ಸಂಸ್ಥಾನದ ಸಾನ್ ಆಂಡ್ರೀಸ್, ಇದು ಈ ಪ್ರದೇಶ ಸ್ತರಭಂಗ ತೀವ್ರ ಭೂಕಂಪ ವಲಯಗಳಾಗಿರ್ತಕ್ಕಂಥದ್ದು. ಪ್ರಪಂಚದಲ್ಲಿ ಶೇಕಡ 65% ಭೂಕಂಪಗಳು ಈ ವಲಯದಲ್ಲಿ ದಾಖಲಾಗಿರ್ತಕ್ಕಂಥದ್ದು. ಶೇಕಡ ಏನು ಜಪಾನ್ ದೇಶ ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನದ ಆಂಡ್ರೀಸ್ ಸ್ತರಭಂಗ ಏನಿದೆಯಲ್ಲ, ಬಹುಶಃ ಈ ಭಾಗದಲ್ಲಿ ಶೇಕಡ 65% ಪಶ್ಚಿಮ ಪೆಸಿಫಿಕ್ ಸಾಗರದ ವಲಯದಲ್ಲಿ ಶೇಕಡ
ಮತ್ತು ಆಲ್ಫೈ ವಲಯ ಅಂತ ಕರೆಯತಕ್ಕಂತದ್ದು ಇದು ಭೂಬಿರುಪು ವಲಯವಾಗಿದೆ ಈ ವಲಯದಲ್ಲಿ ಆಲ್ಫೈ ಪರ್ವತಗಳು ಮತ್ತು ಅದರ ಶಾಖೆಗಳು ಯುರೋಪ್ ಉತ್ತರ ಅಮೆರಿಕಾ ಆಫ್ರಿಕಾ ಇರಾನ್ ಅಫ್ಘಾನಿಸ್ತಾನ ಪಾಕಿಸ್ತಾನ ಹಿಮಾಲಯ ಪರ್ವತ ಇವಾ ಚೀನಾ ಮತ್ತು ಮ್ಯಾನ್ಮಾರ್ ಕಂಡು ಬರತಕ್ಕಂಥದ್ದು ಈ ವಲಯದಲ್ಲಿ ಪ್ರಪಂಚದಲ್ಲಿ ಶೇಕಡ 21% ಭೂ ಮಧ್ಯ ಭೂಖಂಡ ವಲಯದಲ್ಲಿ ಭೂಕಂಪಗಳು ದಾಖಲಾಗಿರುತ್ತದೆ ಮಧ್ಯ ಅಟ್ಲಾಂಟಿಕ್ ವಲಯ ಈ ವಲಯ ಮಧ್ಯ ಸಾಗರಿಕ ಶ್ರೇಣಿಯ ಉದ್ದಕ್ಕೂ ಅಂಟಾರ್ಟಿಕ್ ಮಹಾಸಾಗರ ದ್ವೀಪದಲ್ಲಿ ವಿಸ್ತರಿಸಿರ್ತಕ್ಕಂಥದ್ದು ಕೊನೆಯದಾಗಿರತಕ್ಕಂಥದ್ದು ಶಿವಾಲಿಕ್ ವಲಯ ಹಿಮಾಲಯದ ಪಾದಘಟ್ಟಗಳಿಂದ ಕೂಡಿರತಕ್ಕಂಥ ಈ ಪ್ರದೇಶ ಅತಿ ಪ್ರಮುಖವಾಗಿರತಕ್ಕಂಥ ಭೂಕಂಪ ವಲಯ ಭಾರತದ ಭೂಕಂಪ ವಲಯವಾಗಿರತಕ್ಕಂಥದ್ದು ಜಮ್ಮು ಮತ್ತು ಕಾಶ್ಮೀರ ಉತ್ತರಾಖಂಡ್ ಹಿಮಾಚಲ ಪ್ರದೇಶ ಆಸಾಂ ಮತ್ತು ಪಶ್ಚಿಮ ಬಂಗಾಳದ ಕೆಲವು ಭಾಗಗಳಲ್ಲಿ ಆಗಿದ್ದಾಗ ಭೂಕಂಪಗಳು ಸಂಭವಿಸಿರತಕ್ಕಂಥ ದಾಖಲೆ ಹೊಂದಿರತಕ್ಕಂಥದ್ದು ಬಹುಶಃ ಶಿವಾಲಿಕ್ ವಲಯ ಭಾರತದ ಭೂಕಂಪ ವಲಯಗಳಲ್ಲಿ ಪ್ರಮುಖವಾಗಿರತಕ್ಕಂಥದ್ದು ಜಮ್ಮು ಮತ್ತು ಕಾಶ್ಮೀರ ಉತ್ತರಾಖಂಡ್ ಹಿಮಾಚಲ ಪ್ರದೇಶ ಆಸಾಂ ಮತ್ತು ಪಶ್ಚಿಮ ಬಂಗಾಳದ ಕೆಲ ಭಾಗಗಳಲ್ಲಿ ಆಗಿದ್ದಾಗ ಭೂಕಂಪಗಳು ಸಂಭವಿಸಿರತಕ್ಕಂಥ ದಾಖಲೆಗಳು ಆಗಿರುತ್ತವೆ ವಿದ್ಯಾರ್ಥಿಗಳೇ ಇಷ್ಟೆಲ್ಲ ಆದಮೇಲೆ ಭೂಕಂಪ ಸಂಭವಿಸಿದ ಮೇಲೆ ಭೂಕಂಪ ಸಂಭವಿಸಿದ ಆದ ಮೇಲೆ ಭೂಕಂಪದಿಂದ ಉಂಟಾಗಿರ್ತಕ್ಕಂಥ ಪರಿಣಾಮಗಳೇನು ಬಹುಶಃ ಭೂಕಂಪದಿಂದ ಉಂಟಾಗಿರ್ತಕ್ಕಂಥ ಪರಿಣಾಮಗಳು ಸಾಕಷ್ಟು ಪರಿಣಾಮಗಳು ಉಂಟಾಗುತ್ತವೆ ಯಾಕಂದರೆ ಭೂ ಮೇಲ್ಮೈ ಆಸ್ತಿ ಜನರ ಜೀವನ ಅನೇಕ ಸಂಪನ್ಮೂಲಗಳು ಅನೇಕ ರಸ್ತೆಗಳು ಅಣೆಕಟ್ಟುಗಳು ಎಲ್ಲಿ ಆಗ್ತದೋ ಅಂತ ಭಾಗದಲ್ಲಿ ಅನೇಕ ಪರಿಣಾಮ ಉಂಟು ಮಾಡ್ತಕ್ಕಂಥದ್ದು ಹಾಗಾಗಿ ಭೂಕಂಪ ಹೇಳದೆ ಕೇಳದೆ ಬರುವಂಥದ್ದು ಹಾಗಾಗಿ ಭೂಕಂಪಗಳು ಭೂಮಿ ಆಂತರಿಕ ಶಕ್ತಿಗಳ ಕಾರ್ಯಾಚರಣೆಗಳಿಂದ ಭೂಮಿಯ ಮೇಲ್ಪದರು ಕಂಪಿಸುವುದಕ್ಕೆ ನಡುಗುವುದಕ್ಕೆ ಭೂಕಂಪಗಳು ಇರತಕ್ಕಂಥವು ಈ ಭೂಕಂಪಗಳು ಅನೇಕ ರೀತಿಯಲ್ಲಿ ಭೂಮಿ ಆಂತರಿಕ ಶಕ್ತಿಗಳಲ್ಲೇ ಬೃಹತ್ತಾಕಾರದ ಬಂಡೆಗಳು ಸರಬಂಗಗೊಳ್ಳುವುದರಿಂದ ಮಣಿ ಕಲ್ಲುಗಳು ಮಡಚುವುದರಿಂದ ಮಡಿಕೆ ಪರ್ವತಗಳು ಮಡಿಕೆ ಮಡಚುವುದರಿಂದ ಜ್ವಾಲಾಮುಖಿಯ ಸ್ಫೋಟದಿಂದ ಮತ್ತು ಜ್ವಾಲಾಮುಖಿ ಸ್ಫೋಟದಿಂದ ಮತ್ತಿತರ ಮಾನವ ನಿರ್ಮಿತ ಕೆಲವೊಂದು ಜಲಾಶಯಗಳು ಗಣಿಗಾರಿಕೆ ಇತ್ಯಾದಿಗಳಿಂದ ಹಿಮಪಾತ ಆಗುವುದರಿಂದ ಭೂಕುಸಿತದಿಂದ ಭೂಕಂಪಗಳು ಸಂಭವಿಸಿದವು ಆ ಭೂಕಂಪಗಳು ಎಲ್ಲ ರೀತಿಯಿಂದ ಸಂಭವಿಸಿದವಂತ ಆಧಾರದ ಮೇಲೆ ಭೂಕಂಪಗಳನ್ನು ಮೂರು ರೀತಿ ವರ್ಗೀಕರಣ ಮಾಡಲಾಗಿದೆ ಭೂರಚನಾ ಭೂಕಂಪಗಳು ಜ್ವಾಲಾಮುಖಿ ಭೂಕಂಪಗಳು ಮಾನವ ನಿರ್ಮಿತ ಅಂಶಗಳಿಂದ ಉಂಟಾಗುವಂಥ ಭೂಕಂಪಗಳು ಹಾಗಾಗಿ ವಿದ್ಯಾರ್ಥಿಗಳೇ ಇವತ್ತು ಭೂಕಂಪಗಳ ಕುರಿತು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಭೂಕಂಪದ ಅಲೆಗಳನ್ನು ಮೂರು ರೀತಿ ವರ್ಗೀಕರಣ ಮಾಡಲಾಗಿದೆ ಪ್ರಾಥಮಿಕ ಅಲೆಗಳು ನೀಲ ಅಲೆಗಳು ಅಂತ ಕರಿತೀವಿ ಪ್ರಾಥಮಿಕ ಅಲೆಗಳು ಅಥವಾ ತಳ್ಳು ಅಲೆಗಳು ನೂಕು ಅಲೆಗಳು ಅಂತ ಕರಿತೀವಿ ದ್ವಿತೀಯ ಅಲೆಗಳನ್ನು ಅಡ್ಡ ಅಲೆಗಳು ಅಂತ ಕರಿತೀವಿ ಮೇಲ್ಮೈ ಅಲೆಗಳು ಇವು ಮೂರು ರೀತಿಯ ಭೂಕಂಪದಿಂದ ಉಂಟಾಗಿರ್ತಕ್ಕಂಥ ಮೂರು ಅಲೆಗಳು ಹಾಗಾಗಿ ಭೂಕಂಪ ಆಗುವಂಥ ಸ್ಥಳವನ್ನು ಭೂಕಂಪನ ಆಗಿ ಅಂತ ಕರಿತೇವೆ ಬಹುಶಃ ಭೂ ಮೇಲ್ಪದರಿಂದ 10 ಕಿಲೋಮೀಟರ್ನಿಂದ 7 ಕಿಲೋಮೀಟರ್ ಭಾಗದಲ್ಲಿ ಸಂಭವಿಸತಕ್ಕಂಥದ್ದು ಈ ಭೂಕಂಪದಿಂದ ಉಂಟಾಗಿರತಕ್ಕಂಥ ಅಲೆಗಳನ್ನು ಭೂಕಂಪದ ಅಲೆಗಳು ಅಂತ ಕರಿತೇವೆ ಭೂಕಂಪದಿಂದ ಭೂಮಿ ಮೇಲ್ಮೈ ಹೊರಗುವಂತ ಪ್ರದೇಶನ ಭೂಕಂಪದ ಹೊರಕ್ಕೆ ಅಂತ ಕರಿತೇವೆ ಹಾಗಾಗಿ ಭೂಕಂಪನಾವೆ ಮತ್ತು ಭೂಕಂಪದ ಹೊರಕ್ಕೆ ಅಂತ ಇದನ್ನು ಚಿತ್ರದಲ್ಲಿ ಕೂಡ ತೋರಿಸ್ತೇನೆ ಇದರಲ್ಲಿ ಏನಾದರೂ ನಿಮಗೆ ಅರ್ಥ ಆಗಿದ್ರೆ ಗೊತ್ತಾಗಿದ್ರೆ ತಾವು ನನ್ನ ವಿದ್ಯಾರ್ಥಿಗಳು ಫೋನ್ ಮುಖಾಂತರ ಕೇಳಬಹುದು ಇಲ್ಲಿಗೆ ಭೂಕಂಪಗಳು ಕುರಿತು ಇಲ್ಲಿವರೆಗೆ ನಾನು ಭೂಕಂಪ ಆಗುವುದನ್ನು ಭೂಕಂಪದ ತೀವ್ರತೆ ಪರಿಣಾಮವನ್ನು ಕಂಡುಹಿಡಿಯಲಿಕ್ಕೆ ಎರಡು ಮಾಪಕಗಳನ್ನು ಬಳಸಲಾಗುತ್ತೆ ಒಂದು ರಿಕ್ಟರ್ ಮಾಪಕ ಮತ್ತು ಮಾರ್ಷಲ್ ಮಾಪಕ ಅತಿ ಹೆಚ್ಚು ಉಪಯೋಗ ಮಾಡತಕ್ಕಂಥದ್ದು ರಿಕ್ಟರ್ ಮಾಪಕ ಹಾಗಾಗಿ ವಿದ್ಯಾರ್ಥಿಗಳೇ ಭೂಕಂಪಗಳು ಸಂಭವಿಸಿದ ಮೇಲೆ ನಕ್ಷೆ ಮೇಲೆ ಬಹುಶಃ ಈ ಒಂದು ಯಾವುದೋ ಒಂದು ವರ್ಷ ಆಗಿರ್ಬೋದು ಆ ವರ್ಷದ ನಕ್ಷತ್ರದಲ್ಲಿ ಭೂಕಂಪದ ನಕ್ಷೆಗಳನ್ನು ನೋಡಿದಾಗ ಭೂಕಂಪಗಳು ಸಂಭವಿಸುವ ನಕ್ಷೆಗಳು ತೀವ್ರತೆ ಭೂಕಂಪ ಸಂಭವಿಸುವಂಥ ವೇಳೆಯನ್ನು ಅನುಸರಿಸಿ ನಕ್ಷೆ ಮೇಲೆ ಹೇಳಿರ್ತಕ್ಕಂಥ ರೇಖೆಗಳನ್ನು ಸಮ ಭೂಕಂಪನ ರೇಖೆಗಳು ಏಕ ಭೂಕಂಪನ ರೇಖೆಗಳು ಮತ್ತು ಸಹ ಭೂಕಂಪನ ರೇಖೆಗಳು ಅಂದರೆ ಸಮ ಒಂದು ಮೂರು ಸ್ಥಳದಲ್ಲಿ ಒಂದೇ ರೀತಿ ಪರಿಣಾಮ ಉಂಟಾಗಿದೆ
अंत स्थल नक्षे मेले सेरसाइद स्थल वे वे सम परणाम उठा अंत प्रदेश सेरसाइडे वे बेरे रीतली टाइम वे हनर् गंटे इले मत कड़े अवन सेरसाइडकूपन रेखे सह भूकंपन रेखे तीर्वते वे वे भूकंप वे पेसिफिक सागर वय मध्य भूखंड वय मध्य अटलांटिक वय शिवलिंग वय भूकंप आगुद अनेक रीतल भूमियम विद्युत हालांकि अणेक हालांकि रस्ते हालांकि मने हालांकि हल हाड़ जीवराशि जीव संकुल हालांकि भूकंप अनेक परणाम उसे हिंदी तरगति मुगसदी मुद्दे तरगति ज्वालामुखी भूकंप एस्टु स्वाभाविक विनाशकारी अस्टे ज्वालामुखी मुद्दे तरगतली ज्वालामुखी निम्हे प्रस्तुतपड़ी एलू शुभवा जय हिंद जय कर्नाटक।